ನಮ್ಮ ಪ್ರೀತಿಯುಳ್ಳ ಪರಲೋಕದ ದೇವರೇ ನಿನ್ನ ಮಕ್ಕಳಾದ ನಾವು ಸ್ವಾಮಿ ಸಮಯದಲ್ಲಿ ಈ ವಿಶೇಷವಾದ ಸಭಾಪಾಲಕರ ಭಾನುವಾರದ ಆರಾಧನೆಯನ್ನು ರೆಕಾರ್ಡ್ ಮಾಡಿ ಸಿದ್ಧಪಡಿಸುವುದಕ್ಕಾಗಿ ಮತ್ತು ಭಾನುವಾರದ ದಿವಸ ಅದನ್ನು ಎಲ್ಲ ಸಭೆಗಳ ಜನರಿಗೆ ಬಿತ್ತರಿಸಿ ನೋಡುವುದಕ್ಕಾಗಿ ನಾವು ಸಿದ್ಧತೆ ಮಾಡಿಕೊಳ್ಳುತ್ತಾ ಇರುವಾಗ ನೀನು ನಮ್ಮೊಂದಿಗಿದ್ದುಕೊಂಡು ಈ ಆರಾಧನೆಯಲ್ಲಿ ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ಹರಸೆಂದು ಪ್ರಾರ್ಥಿಸುತ್ತೇವೆ ಕರ್ತನೇ ಇದರಲ್ಲಿ ಭಾಗವಹಿಸುತ್ತಿರುವಂತ ಪ್ರತಿಯೊಬ್ಬರು ನಿನ್ನ ಆಶೀರ್ವಾದ ಮಾಡು ಎಲ್ಲರೂ ನಿನ್ನ ಬಲದಿಂದ ತುಂಬಿಸಲ್ಪಟ್ಟವರಾಗಿ ನಾವು ಈ ಕಾರ್ಯವನ್ನು ನಿನಗೋಸ್ಕರವಾಗಿ ನೆರವೇರಿಸುವುದಕ್ಕೆ ಸಾಧ್ಯವಾಗುವ ಹಾಗೆ ಸಹಾಯ ಮಾಡು ಭಾನುವಾರ ದಿವಸ ಅದು ಬಿತ್ತರಿಸಲ್ಪಡುವಾಗಲೂ ಅನೇಕರು ಅದನ್ನು ನೋಡಿ ನಿನ್ನ ಆಶೀರ್ವಾದಗಳಿಗಾಗಿ ಮತ್ತು ನಿನ್ನ ಎಲ್ಲ ನಡೆಸುವಿಕೆಗಾಗಿ ನಿನ್ನನ್ನು ಕೊಂಡಾಡುವವರಾಗಲಿಕ್ಕಾಗುವಂತೆ ನೀನು ಕೃಪೆಯಿಂದ ಸಹಾಯ ಮಾಡು ಬಾ ಸ್ವಾಮಿ ನಮ್ಮೊಂದಿಗಿದ್ದುಕೊಂಡು ನಿನ್ನ ಆತ್ಮನ ಮೂಲಕ ನಡೆಸೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ದೇವರೇ ಪ್ರಿಯ ದೇವ ಜನರೇ ತಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದಿಸುವಂತನಾಗಿದ್ದೇನೆ ಅಂದರಿಗೆ ಕ್ರಿಸ್ತ ಯೇಸು ನಾಮವನ್ನು ವಂದನಾ ಪ್ರಿಯ ದೇವ ಜನರೇ ಇವತ್ತಿನ ದಿವಸ ಈ ಭಾನುವಾರ ಅಭಿಷಕ್ತರ ಭಾನುವಾರ ನಾವೆಲ್ಲರೂ ಅಭಿಷಕ್ತರು ದೇವರ ಪವಿತ್ರ ಪ್ರಸನ್ನತೆಯಲ್ಲಿ ನಿಂತುಕೊಂಡು ಸಭೆಗಳನ್ನು ದೇವರ ಮಾರ್ಗದಲ್ಲಿ ಮುನ್ನಡೆಸುವಾಗ ದೇವರ ಪರಿಶುದ್ಧಾತ್ಮನ ಅಭಿಷೇಕ ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಇರುವಂತದಾಗಿದೆ ಅದೇ ಪ್ರಕಾರ ಅನೇಕರಾದ ನಾವುಗಳು ಅನೇಕ ಸಾರಿ ಆಲೋಚನೆ ನಮ್ಮ ವಿಚಾರ ಬೇರೆ ಬೇರೆ ಆಗಿವೆ ದೇವರನ್ನು ಆರಾಧಿಸುವುದು ಯಾಕೆ ದೇವರನ್ನು ಯಾವ ರೀತಿಯಾಗಿ ಆರಾಧಿಸುವಂತರಾಗಿರಬೇಕು ಆತನನ್ನು ಆರಾಧಿಸುವುದರ ಮುಖಾಂತರ ನಾವು ಏನನ್ನು ಹೊಂದಿಕೊಳ್ಳುವಂತರಾಗಿದ್ದೇವೆ ಪ್ರಿಯ ದೇವಜನರೇ ದೇವರ ವಾಕ್ಯ ಪವಿತ್ರ ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನದಲ್ಲಿ ಸ್ಪಷ್ಟವಾಗಿ ನಮಗೆ ಬೋಧಿಸುತ್ತದೆ ಅದೇನೆಂದರೆ ದೇವರು ಆತ್ಮ ಸ್ವರೂಪರು ಗಾಡ್ ಈಸ್ ಅ ಸ್ಪಿರಿಟ್ ಆತನು ಆತ್ಮ ಸ್ವರೂಪನಾಗಿರುವುದರಿಂದ ದೇವರ ಮಕ್ಕಳಾದ ನಮ್ಮ ಕರ್ತವ್ಯ ಇವತ್ತಿನ ದಿವಸ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಾವು ಆತನನ್ನು ಆರಾಧಿಸುವಂತರಾಗಿರಬೇಕು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಅಂದ್ರೆ ಏನು ಪ್ರಿಯ ದೇವಜನರೇ ದೇವರ ಪವಿತ್ರ ಪ್ರಸನ್ನತೆಯಲ್ಲಿ ನಾವು ನಿಂತುಕೊಳ್ಳುವಾಗ ದೇವರ ಆತ್ಮನ ಶಕ್ತಿಯನ್ನು ಹೊಂದಿಕೊಂಡು ದೇವರನ್ನು ಆರಾಧಿಸುವಾಗ ನಮ್ಮ ಆತ್ಮ ದೇವರ ಆತ್ಮದ ಜೊತೆಗೆ ಒಂದಾಗುವಂತದಾಗಿದೆ ಆ ಕಾರ್ಯ ಪರಿಶುದ್ಧಾತ್ಮನು ನಮ್ಮ ಜೀವಿತದಲ್ಲಿ ನಡೆಸುವಂತನಾಗಿದ್ದಾನೆ ಅದಕ್ಕೆ ನಾವು ಇಂಗ್ಲಿಷ್ನಲ್ಲಿ ಸೂಪರ್ ನ್ಯಾಚುರಲ್ ಪವರ್ ಎಂಬುದಾಗಿ ಹೇಳುವಂತರಾಗಿದ್ದೇವೆ ಕನ್ನಡದಲ್ಲಿ ಅದನ್ನು ಅಲೌಕಿಕ ಶಕ್ತಿ ಈ ಶಕ್ತಿಯು ನಮ್ಮ ಮೇಲೆ ಬರುವಾಗ ನಮ್ಮ ಆತ್ಮವು ದೇವರಾತ್ಮನ ಜೊತೆಗೆ ಒಂದಾಗಿ ದೇವರನ್ನು ನಾವು ಆರಾಧಿಸುವಾಗ ದೇವರ ಚಿತ್ತ ಆಲೋಚನೆ ನಮ್ಮೆಲ್ಲರ ಜೀವಿತದಲ್ಲಿ ಏನಾಗಿದೆಯೋ ಮುಂದೆ ಬರುವಂತಹ ದಿನಗಳಲ್ಲಿ ಅದನ್ನು ದೇವರು ನಮಗೆ ಪ್ರಕಟಿಸುವಂತನಾಗಿದ್ದಾನೆ ಆ ಪ್ರಕಟಣೆಯ ನಿಮಿತ್ತ ನಾವು ಈ ಲೋಕದಲ್ಲಿ ಮುನ್ನಡೆಯುವಾಗ ದೇವರು ನಮಗೋಸ್ಕರ ಇಟ್ಟಂತಹ ಎಲ್ಲಾ ಆಶೀರ್ವಾದಕ್ಕೆ ನಾವು ಪಾತ್ರರಾಗಿ ದೇವರ ರಾಜ್ಯದ ಮಹಿಮೆಯನ್ನು ನಾವು ನೋಡ್ಲಿಕ್ಕೆ ಆಗುವ ಹಾಗೆ ದೇವರ ಪರಿಶುದ್ಧಾತ್ಮನು ನಮ್ಮಲ್ಲಿ ಸದಾಕಾಲ ನೆಲೆಗೊಳಿಸಿ ನಮ್ಮನ್ನು ಈ ಲೋಕದಲ್ಲಿ ಮುನ್ನಡೆಸುವಂತನಾಗಿದ್ದಾನೆ ಅದಕ್ಕೋಸ್ಕರ ನಾವೆಲ್ಲರೂ ಈ ಸಮಯದಲ್ಲಿ ಎದ್ದು ನಿಂತುಕೊಂಡು ದೇವರನ್ನು ಆರಾಧಿಸುವಾಗ ಅನೇಕರಾದ ನೀವುಗಳು ಈ ಸಮಯದಲ್ಲಿ ಟಿವಿ ಮುಂದೆ ಕೂತ್ಕೊಂಡಿರಬಹುದು ಮೊಬೈಲ್ ಅನ್ನು ಹಿಡ್ಕೊಂಡಿರಬಹುದು ಆದ್ರೆ ನನ್ನ ವಿನಂತಿ ಏನಂದ್ರೆ ನಾವೆಲ್ಲರೂ ಎದ್ದು ನಿಂತುಕೊಂಡು ದೇವರ ಪರಿಶುದ್ಧ ಪ್ರಸನ್ನತೆಯಲ್ಲಿ ದೇವರನ್ನು ನಾವು ಸಂಪೂರ್ಣ ನಮ್ಮ ಆಲೋಚನೆ ವಿಚಾರ ದೇವರ ಕಡೆಗೆ ಹರಿಯಿಸಿ ಆತನನ್ನು ಆರಾಧಿಸುವಾಗ ದೇವರಾತ್ಮನ ಶಕ್ತಿಯಿಂದ ದೇವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗುವಂತರಾಗಿದ್ದೇವೆ ದಯವಿಟ್ಟು ಸಭಿಕರೇ ತಾವೆಲ್ಲರೂ ಎದ್ದು ನಿಂತುಕೊಳ್ಬೇಕೆಂಬುದಾಗಿ ವಿನಂತಿಸಿಕೊಳ್ತೇನೆ ಮಕ್ಕಳೇ ಎಲ್ಲರೂ ಎದ್ದು ನಿಂತುಕೊಳ್ಳ್ರಿ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ ಆತನನ್ನು ಆರಾಧಿಸುವುದರ ಮುಖಾಂತರ ದೇವರ ಎಲ್ಲಾ ಆಶೀರ್ವಾದಕ್ಕೆ ನಾವು ಪಾತ್ರರಾಗಿ ದೇವರ ರಾಜ್ಯದ ಮಹಿಮೆಯನ್ನು ನೋಡ್ಲಿಕ್ಕೆ ಆಗುವ ಹಾಗೆ ದೇವರ ಶಕ್ತಿ ದೇವರ ಬಲ ದೇವರ ಪರಿಶುದ್ಧಾತ್ಮನ ಅಭಿಷೇಕ ನಮ್ಮ ಮೇಲೆ ಇದ್ದುಕೊಂಡು ದೇವರ ನಾಮವನ್ನು ನಾವೆಲ್ಲರೂ ಒಟ್ಟಾಗಿ ಪ್ರಕಟಿಸೋಣ ಆರಾಧಿಸೋಣ ದೇವರ ರಾಜ್ಯದ ಮಹಿಮೆಯನ್ನು ವಿಸ್ತಾರ ಮಾಡೋಣ ದೇವರ ನಾಮಕ್ಕೆ ಸ್ತೋತ್ರವಾಗಲಿ
Hallelujah.
ಇಂದು ಸಭಾಪಾಲಕರ ಭಾನುವಾರವಾಗಿರುತ್ತದೆ. ಆದುದರಿಂದ ಸನ್ಮಾನ್ಯ ಬಿಷೋಪರಿಗೂ ವೇದ ಸ್ತ್ರೀಯರಿಗೂ ಸುವಾರ್ತಿಕರಿಗೂ ಡೀಕನರಿಗೂ ಹಾಗೂ ಸಭಾಪಾಲಕರಿಗೂ ತ್ರೈಕ ದೇವರ ಹೆಸರಿನಲ್ಲಿ ಶುಭಾಶಯಗಳನ್ನು ತಿಳಿಸುವಳಾಗಿದ್ದೇನೆ. ಪ್ರಾರಂಭ ಮಾಡೋಣ. ನಮ್ಮ ಯಹೋವ ದೇವರನ್ನು ಘನಪಡಿಸಿರಿ, ಆತನ ಪಾದಪೀಠದ ಮುಂದೆ ಅಡ್ಡ ಬೀಳಿರಿ, ಆತನು ಪರಿಶುದ್ಧನು. ನಮ್ಮ ಯಹೋವ ದೇವರನ್ನು ಘನಪಡಿಸಿರಿ, ಆತನ ಪರಿಶುದ್ಧ ಪರ್ವತದ ಕಡೆಗೆ ಅಡ್ಡ ಬೀಳಿರಿ, ನಮ್ಮ ಯಹೋವ ದೇವರು ಪರಿಶುದ್ಧನು. ನಮ್ಮ ಆರಂಭವು ತಂದೆ ಮಗ ಪವಿತ್ರಾತ್ಮನಾಗಿರುವ ತ್ರೈಕ ದೇವರ ನಾಮದಲ್ಲಿ ಉಂಟಾಗಲಿ, ಆಮೇನ್. ಹಾಡುವ ಸಂಗೀತಗಳಲ್ಲಿ 20, ಬಾಸೆಲ್ ಮಿಷನ್ ಸಂಗೀತ 20, ಅದರಲ್ಲಿ 1 ಮತ್ತು 4 ಚರಣಗಳನ್ನು ಹಾಡಿಕೊಳ್ಳೋಣ. ಸಂಗೀತ 20, ಅದರಲ್ಲಿ 1 ಮತ್ತು 4 ಚರಣಗಳನ್ನು ಹಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಹಿರಿ ಕುರುಬನಾದ ಕ್ರಿಸ್ತೇಸುವಿನಲ್ಲಿ ತಂದೆಯಾದ ದೇವರೇ, ಪ್ರಾತಃಕಾಲದ ನಿನ್ನೆಯ ದಿವ್ಯ ದರ್ಶನಕ್ಕಾಗಿ ಸ್ತೋತ್ರ. ನೂತನ ದಿನದ ಆಶೀರ್ವಾದಕ್ಕಾಗಿಯೂ ನಿನ್ನನ್ನು ವಂದಿಸುತ್ತೇವೆ. ಪ್ರತಿನಿತ್ಯವೂ ನಿನ್ನಿಂದ ನಮ್ಮ ಮೇಲೆ ಪ್ರಕಟವಾಗುತ್ತಿರುವ ನಿನ್ನ ಪ್ರೀತಿ ಭರಿತ ಒಲುಮೆ, ಕಾಳಜಿಯುತ ಕರುಣೆ, ನಮ್ಮನ್ನು ಸಹಿಸಿಕೊಳ್ಳುವ ನಿನ್ನ ಸಹನೆ, ಇವುಗಳಿಗಾಗಿ ಸ್ತೋತ್ರ. ಈ ಉದಯ ಕಾಲದಲ್ಲಿ ನಿನ್ನ ದರ್ಶನವನ್ನು ಅಪೇಕ್ಷಿಸಿ ಬಂದವರೆಲ್ಲರ ಮೇಲೆ ನಿನ್ನ ತೇಜೋಮಯವಾದ ಪ್ರಸನ್ನತೆಯ ಕಿರಣಗಳು ಪ್ರಜ್ವಲಿಸಲಿ. ನಿನ್ನ ಸಾನ್ನಿಧ್ಯ ಪ್ರಸನ್ನತೆಯಿಂದ ನಮ್ಮೆಲ್ಲರನ್ನು ಪಾವನರನ್ನಾಗಿ ಮಾಡೆಂದು ಬೇಡುತ್ತೇವೆ. ಆರಾಧನೆಯ ಉದ್ದಕ್ಕೂ ನಾವೆಲ್ಲರೂ ನಿನ್ನ ಮೇಲಿನ ಕೇಂದ್ರೀಕೃತ ಮನಸ್ಸಿನೊಂದಿಗೆ ನಿನ್ನನ್ನು ಆರಾಧಿಸುವಂತೆ ನಮ್ಮೆಲ್ಲರನ್ನು ಬಲಪಡಿಸು. ಪರಿಶುದ್ಧನಾದ ನಿನ್ನನ್ನು ಪರಿಶುದ್ಧವಾದ ಮನೋಭಾವನೆಯಲ್ಲಿ ಆರಾಧಿಸಲು ಪ್ರೇರೇಪಿಸು. ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ, ಆಮೇನ್. ಪರಿಶುದ್ಧನಾದ ದೇವರ ಸನ್ನಿಧಾನದಲ್ಲಿ ಕ್ಷಣ ಹೊತ್ತು ಮೌನವಾಗಿದ್ದು ಆತ್ಮಾವಲೋಕನ ಮಾಡಿಕೊಳ್ಳೋಣ. ನಮ್ಮ ಪಾಪ ಅಪರಾಧಗಳನ್ನು ನೆನಪಿಗೆ ತಂದುಕೊಂಡು ಯಥಾರ್ಥವಾಗಿ ಅರಿಕೆ ಮಾಡೋಣ. ನಾವೆಲ್ಲರೂ ಕ್ಷಣ ಹೊತ್ತು ಮೌನವಾಗಿರೋಣ. ಪ್ರತಿ ಪಾಪದ ಅರಿಕೆಯ ನಂತರ ದೇವರೇ ನಮ್ಮನ್ನು ಕ್ಷಮಿಸು ಎಂಬುದಾಗಿ ಸಭೆಯವರು ಹೇಳಬೇಕಾಗಿ ಕೇಳುತ್ತೇನೆ. ಕೃಪಾಭರಿತನಾದ ದೇವರೇ, ನಮ್ಮೆಲ್ಲರಲ್ಲಿ ವಿವಿಧ ಕೃಪಾವರಗಳನ್ನು ಇರಿಸಿ ಸಭೆಯಲ್ಲಿಯೂ ಸಮಾಜದಲ್ಲಿಯೂ ಅಭಿಷಿಕ್ತ ಮತ್ತು ಅನಭಿಷಿಕ್ತ ಸೇವೆಗಾಗಿ ನಮ್ಮನ್ನು ಆಯ್ದುಕೊಂಡು ಕರೆದಿರುವಿ.
ಅನೇಕ ವೇಳೆ ನಿನ್ನ ಕರೆಗೆ ಸ್ಪಂದಿಸುವಲ್ಲಿ ಉದಾಸೀನತೆಯನ್ನು ನಿರ್ಲಕ್ಷ್ಯ ಭಾವನೆಯನ್ನು ತೋರಿದ್ದೇವೆ. ನಮ್ಮಲ್ಲಿರುವ ನಿನ್ನ ಉದಾರವಾದ ಕೃಪಾವರಗಳನ್ನು ಸದ್ವಿನಿಯೋಗಪಡಿಸಿಕೊಳ್ಳಲಿಲ್ಲ. ಈ ನಮ್ಮ ತಪ್ಪನ್ನು ಕ್ಷಮಿಸೆಂದು ಬೇಡುತ್ತೇವೆ. ದೇವರೇ, ನಮ್ಮ ಜೀವನಗಳು ನಿರಂತರವಾಗಿ ಪರಿವರ್ತನೆಗೊಳಗಾಗುವ ಪ್ರಕ್ರಿಯೆಗೆ ಒಳಗಾಗಬೇಕೆಂಬ ನಿನ್ನ ಉದ್ದೇಶಕ್ಕೆ ಅನುಗುಣವಾಗಿ ವರ್ತಿಸದೆ ಅದಕ್ಕೆ ವ್ಯತಿರಿಕ್ತವಾಗಿಯೇ ವರ್ತಿಸಿದ್ದೇವೆ. ಇತರರ ಆತ್ಮಿಕ ಜೀವನದ ರೂಪಾಂತರ ಹಾಗೂ ಸಾಮಾಜಿಕ ಜೀವನದಲ್ಲಿನ ಬಡತನ, ಅಸಮಾನತೆ, ಬಲಹೀನತೆ, ಶೋಷಣೆ ಹಾಗೂ ಅವರ ಅಗತ್ಯತೆಗಳನ್ನು ಗುರುತಿಸದೆ ಅವರ ಜೀವನದ ರೂಪಾಂತರಕ್ಕಾಗಿ ಶ್ರಮಿಸದೇ ಹೋಗಿದ್ದೇವೆ. ನಮ್ಮ ಐಹಿಕ ಜೀವನದ ರೂಪಾಂತರವನ್ನೇ ಬಯಸುತ್ತಾ ಆತ್ಮಿಕ ಜೀವನದ ರೂಪಾಂತರಕ್ಕೆ ಚಿಂತಿಸದೇ ಹೋಗಿದ್ದೇವೆ. ಈ ನಮ್ಮ ಅಪರಾಧವನ್ನು ಕ್ಷಮಿಸೆಂದು ಬೇಡುತ್ತೇವೆ. ದೇವ, ಅನೇಕಾವರ್ತಿ ಎಚ್ಚರ ತಪ್ಪಿ ನಡೆಯುವಾಗ ಎಚ್ಚರಗೊಳ್ಳುವ ನಿನ್ನ ವಾಕ್ಯಗಳು ನಿನ್ನ ಸೇವಕರುಗಳ ಮೂಲಕ ಸಾರಲ್ಪಡುವಾಗ ಎಚ್ಚರಗೊಳ್ಳದೆ ಅದನ್ನು ನಿರ್ಲಕ್ಷಿಸಿ ನಾಶನದ ಮಾರ್ಗದಲ್ಲಿ ಸಾಗುತ್ತಾ ಇದ್ದೇವೆ. ಕೆಲವೊಮ್ಮೆ ಇತರರ ನಾಶನಕ್ಕೆ ನಾವೇ ಹೊಣೆಗಾರರೆಂಬಂತೆ ಬೇಜವಾಬ್ದಾರಿಯಿಂದ ವರ್ತಿಸಿದ್ದೇವೆ. ಸಹಮಾನವರೊಂದಿಗಿನ ಸೌಹಾರ್ದಯುತ ಸಾಮರಸ್ಯತೆಯ ಜೀವನವೇ ನಿನ್ನನ್ನು ಪ್ರೀತಿಸುವುದಕ್ಕೆ ಗುರುತು ಎಂಬುದನ್ನು ಅರಿಯದೇ ಹೋಗಿದ್ದೇವೆ. ಈ ನಮ್ಮ ಪಾಪವನ್ನು ಕ್ಷಮಿಸೆಂದು ಬೇಡುತ್ತೇವೆ. ಕರುಣಾಮಯನಾದ ದೇವರು ನಿಮ್ಮನ್ನು ನಿಮ್ಮ ಜೀವನವನ್ನು ಪರಿವರ್ತಿಸಲಿ. ಇತರರ ಜೀವನದ ರೂಪಾಂತರಕ್ಕೆ ನಿಮ್ಮನ್ನು ಸಾಧನಗಳನ್ನಾಗಿ ಉಪಯೋಗಿಸಲಿ. ತಂದೆಯಾದ ದೇವರು ತನ್ನ ಕೃಪೆ ಕರುಣೆಗನುಸಾರವಾಗಿ ನಿಮ್ಮ ಎಲ್ಲ ಪಾಪ ಅಪರಾಧಗಳನ್ನು ಕ್ಷಮಿಸಿ ಅವುಗಳಿಂದ ನಿಮ್ಮನ್ನು ಬಿಡಿಸಲಿ. ಯೇಸು ಕ್ರಿಸ್ತನ ಮೂಲಕ ನಿಮ್ಮನ್ನು ನಿತ್ಯ ಜೀವಕ್ಕಾಗಿ ಬಲಪಡಿಸಲಿ. ಆಮೇನ್. ದಯಮಾಡಿ ಸಭೆಯವರು ಕೂತ್ಕೊಳ್ಳ್ರಿ. ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸೋಣ. ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಗಳಿಗೆ ಯೋಗ್ಯನಾಗಿರುವ ಪ್ರಭುವೇ, ಸಕಲ ವಿಧವಾದ ವರದಾನಗಳಿಗೆ ಮೂಲನಾದವನೇ, ನಮ್ಮೆಲ್ಲರಿಗೆ ಅನುಗ್ರಹಿಸಿದ ಅತ್ಯಮೂಲ್ಯ ಜೀವ ಹಾಗೂ ಜೀವನಕ್ಕಾಗಿಯೂ ಜೀವನದ ಶ್ರೇಯಸ್ಸಿಗಾಗಿಯೂ ನಿನಗೆ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಕ್ರಿಸ್ತ ಯೇಸುವಿನ ಮೂಲಕ ನಮ್ಮಲ್ಲಿ ಸಾಧಿಸಿದ ಅಮೂಲ್ಯ ರಕ್ಷಣೆಗಾಗಿಯೂ ನಿತ್ಯ ಜೀವದ ನಿರೀಕ್ಷೆಗಾಗಿಯೂ ಸ್ತೋತ್ರ. ಜೀವನದ ಸುಖ ದುಃಖಗಳಲ್ಲಿಯೂ, ಸಮಸ್ಯೆ ಬಾಧೆ ಅನಾರೋಗ್ಯಗಳಲ್ಲಿಯೂ ನೀನಿತ್ತ ಆದರಣೆ, ಸಮಾಧಾನ, ಸಂತೋಷ ಹಾಗೂ ಬಿಡುಗಡೆಗಾಗಿಯೂ ಸ್ತೋತ್ರ. ದೇವಾರಾಧನೆಗಳಲ್ಲಿ ನಿನ್ನೊಂದಿಗಿನ ಅನ್ಯೂನತೆಗಾಗಿಯೂ ಹಾಗೂ ಸಭೆಯಲ್ಲಿ ದೇವ ಜನರೊಂದಿಗಿನ ಅನ್ಯೂನತೆಗಾಗಿಯೂ ಸ್ತೋತ್ರ. ಸಭೆಗಳಲ್ಲಿ ನಿನಗೂ ಸಭಾ ಸದರಿಗಳಿಗೂ ನಡುವೆ ಕ್ರಿಸ್ತನ ರಾಯಭಾರಿಗಳಾಗಿ ನಿಂತು ಸೇವೆಗೈಯಲು ನಿನ್ನ ಜನರನ್ನು ನಿನ್ನ ಚಿತ್ತಾನುಸಾರ ಕರೆದು ಅಭಿಷೇಕಿಸಿ ಈ ರೀತಿಯಲ್ಲಿ ಸಭೆಯ ನಾಯಕತ್ವಕ್ಕಾಗಿ ಮಾರ್ಗ ಮಾಡಿ ನಡೆಸುತ್ತಿರುವ ನಿನ್ನ ಕೃಪೆಗಾಗಿ ಸ್ತೋತ್ರ. ಅಭಿಷಿಕ್ತ ಸೇವೆಯಲ್ಲಿ ಸಭೆಗಳಲ್ಲಿ ಸೇವಾನಿರತರೆಲ್ಲರಲ್ಲಿ ಹುದುವಾಗಿರುವ ನಾಯಕತ್ವದ ವಿಶೇಷತೆಗಳಿಗಾಗಿ ನಿನಗೆ ಕೃತಜ್ಞತೆಗಳು. ಆಮೇನ್. ನಾವೆಲ್ಲರೂ ಎದ್ದು ನಿಂತುಕೊಂಡು ಉತ್ತರ ಪ್ರತ್ಯುತ್ತರವಾಗಿ ಕೀರ್ತನಾ ಪುಸ್ತಕ 99ನೇ ಅಧ್ಯಾಯವನ್ನು ಅರಿಕೆ ಮಾಡೋಣ. ಉತ್ತರ ಪ್ರತ್ಯುತ್ತರವಾಗಿ ಕೀರ್ತನಾ ಪುಸ್ತಕ 99ನೇ ಅಧ್ಯಾಯವನ್ನು ಅರಿಕೆ ಮಾಡೋಣ. ಯಹೋವನು ರಾಜಾಧಿಕಾರವನ್ನು ವಹಿಸಿದ್ದಾನೆ, ಜನಾಂಗಗಳು ನಡುಗಲಿ, ಕೆರುಬೇರ ಮಧ್ಯದಲ್ಲಿ ಆಸೀನಾಗಿರುವಾತನು ಆಳುತ್ತಾನೆ, ಭೂಮಿಯು ಕಂಪಿಸಲಿ. ಜೀವನಲ್ಲಿರುವ ಯಹೋವನು ದೊಡ್ಡವನು, ಆತನು ಎಲ್ಲ ಜನಗಳಲ್ಲಿ ಮಹೋನ್ನತನು. ಅವರು ಯಹೋವನ ಪೂಜ್ಯವಾದ ಮಹಾನಾಮವನ್ನು ಕೊಂಡಾಡಲಿ, ಆತನು ಪರಿಶುದ್ಧನು. ಯಾಕೋಬನಲ್ಲಿ
ನಮ್ಮ ಯೆಹೋವದೇವರನ್ನ ಘನಪಡಿಸಿರಿ, ಆತನ ಪಾದಪೀಠದ ಮುಂದೆ ಅಡ್ಡ ಬೀಳಿರಿ. ಆತನು ಪರಿಶುದ್ಧನು. ಆತನ ಯಾಜಕರಲ್ಲಿ ಮೋಶೆ ಆರೋನರು ಆತನ ಹೆಸರಿನಲ್ಲಿ ಪ್ರಾರ್ಥಿಸಿರೋಳಿಗೆ ಸಮುವೇಲನು ಪ್ರಾರ್ಥಿಸಿಕೊಂಡಾಗೆಲ್ಲ ಯೆಹೋವನು ಅವರಿಗೆ ಸುದೂತ್ರವನ್ನು ದಯಪಾಲಿಸುತ್ತಿದ್ದನು. ಆತನು ಮೇಘಸ್ತಂಭದಲ್ಲಿದ್ದು ಅವರೊಡನೆ ಮಾತಾಡುತ್ತಿದ್ದನು. ಅವರು ಆತನ ವಿಧಿ ನಿಯಮಗಳನ್ನು ಕೈಕೊಂಡವರು. ನಮ್ಮ ಯೆಹೋವ ದೇವರೇ, ಅವರಿಗೆ ಉತ್ತರ ಕೊಟ್ಟವನು ನೀನೇ. ನೀನು ದುಷ್ಕೃತಿಗಳಿಗಾಗಿ ಅವರನ್ನು ದಂಡಿಸುತ್ತಿದ್ದರೂ ಕ್ಷಮಿಸುವ ದೇವರಾಗಿದ್ದಿ. ನಮ್ಮ ಯೆಹೋವ ದೇವರನ್ನು ಘನಪಡಿಸಿರಿ. ಆತನ ಪರಿಶುದ್ಧ ಪರ್ವತ ಕಡೆಗೆ ಅಡ್ಡ ಬೀಳಿರಿ. ನಮ್ಮ ಯೆಹೋವ ದೇವರು ಪರಿಶುದ್ಧನು. ತಂದೆ ಮಗ ಪರಿಶುದ್ಧಾತ್ಮನೇ ಆದಿಲ್ಲಿದ್ದಂತೆ ಈಗಲೂ ಯಾವಾಗಲೂ ಮಹಿಮೆಯಾಗಲಿ. ಆಮೇನ್. ಹಾಡುವ ಸಂಗೀತದಲ್ಲಿ 171ನೇ ಸಂಕೀರ್ತನೆಯನ್ನು ರಾಗ ಮಾಡೋಣ. ಹಾಡುವಂಥ ಸಂಕೀರ್ತನೆ 171, ಪ್ರಾರಂಭದ 2 ಚರಣವನ್ನು ರಾಗ ಮಾಡೋಣ. ಸೇವಾ ಪ್ರಾಣ
ಇಂದಿನ ಸಭಾಪಾಲಕರ ಭಾನುವಾರದ ವಿಶೇಷ ಆರಾಧನೆಗೆ ನೇಮಕವಾದಂಥ ಮೊದಲನೇ ವೇದ ಪಾರಾಯಣ ಪಾಠವು ಹಳೆ ಉಡಂಬಡಿಕೆಯಲ್ಲಿ ಹೆಷ್ಕೆಲನ ಪ್ರವಾದನ ಗ್ರಂಥ 33ನೇ ಅಧ್ಯಾಯ ವಚನ 1-9 ಹೆಷ್ಕೆಲನ ಪ್ರವಾದನ ಗ್ರಂಥ ಅಧ್ಯಾಯ 33 ವಚನ 1-9 ಇಸ್ರಾಯೇಲಿನ ಜೀರ್ಣೋದ್ಧಾರದ ದೈವೋಕ್ತಿಗಳು ಕಾವಲುಗಾರನ ಮೇಲೆ ಬಿದ್ದ ಬಾರುವು. ಯಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು, ನರಪುತ್ರನೇ ನಿನ್ನ ಜನರನ್ನು ಸಂಬೋಧಿಸಿ ಅವರಿಗೆ ಹೀಗೆ ನುಡಿ, ನಾನು ದೇಶದ ಮೇಲೆ ಖಡ್ಗವನ್ನು ಬೀಳ ಮಾಡುವಾಗ ಆ ದೇಶದವರು ತಮ್ಮಲ್ಲಿ ಆರಿಸಿ ನೇಮಿಸಿಕೊಂಡ ಕಾವಲುಗಾರನು ಆ ದೇಶದ ಮೇಲೆ ಬೀಳುವ ಖಡ್ಗವನ್ನು ನೋಡಿದ ಕೂಡಲೇ ಕೊಂಬನ್ನೂದಿ ಸ್ವಜನರನ್ನು ಎಚ್ಚರಿಸಿದರು. ಕೊಂಬಿನ ಕೂಗನ್ನು ಕೇಳಿದ ಯಾವನೇ ಆಗಲಿ ಎಚ್ಚರಗೊಳ್ಳದೆ ಬೀಳುವ ಖಡ್ಗಕ್ಕೆ ಸಿಕ್ಕಿ ನಾಶವಾದರೆ ತನ್ನ ಮರಣಕ್ಕೆ ತಾನೇ ಕಾರಣ. ಅವನು ಕೊಂಬಿನ ಕೂಗನ್ನು ಕೇಳಿಯೂ ಎಚ್ಚರಗೊಳ್ಳಲಿಲ್ಲವಷ್ಟೇ ತನ್ನ ಮರಣಕ್ಕೆ ತಾನೇ ಕಾರಣನು. ಎಚ್ಚರಗೊಂಡಿದ್ದರೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುತ್ತಿದ್ದನು. ಆದರೆ ಕಾವಲುಗಾರನು ಬೀಳುವ ಖಡ್ಗವನ್ನು ನೋಡಿಯೂ ಕೊಂಬನ್ನೂದದೆ ಸ್ವಜನನ್ನು ಎಚ್ಚರಿಸದೆ ಇರುವಲ್ಲಿ ಖಡ್ಗವು ಬಿದ್ದು ಆ ಜನರೊಳಗೆ ಯಾವನನ್ನೇ ಆಗಲಿ ನಾಶ ಮಾಡಿದರೆ ತನ್ನ ಅಧರ್ಮದಲ್ಲೇ ನಾಶಗೊಂಡ ಆ ಮನುಷ್ಯನ ಮರಣಕ್ಕೆ ಹೊಣೆಯಾದ ಕಾವಲುಗಾರನಿಗೆ ಮುಯ್ಯಿ ತೀರಿಸುವನು. ನರಪುತ್ರನೇ, ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರಿಗೆ ಕಾವಲುಗಾರನನ್ನಾಗಿ ನೇಮಿಸಿದ್ದೇನೆ. ನೀನು ನನ್ನ ಬಾಯಿಂದ ಹೊರಡುವ ಮಾತುಗಳನ್ನು ಕೇಳಿ ನನ್ನ ದೂತನಾಗಿ ಅವರನ್ನು ಎಚ್ಚರಪಡಿಸು. ನಾನು ದುಷ್ಟನಿಗೆ ದುಷ್ಟನೇ ಸತ್ಯೇ ಸಾಯುವೆ ಎಂದು ನುಡಿಯುವಾಗ ನೀನು ಆ ದುಷ್ಟನನ್ನು ತನ್ನ ದುರ್ಮಾರ್ಗದಿಂದ ತಪ್ಪಿಸಲು ಅವನನ್ನು ಎಚ್ಚರಪಡಿಸದೆ ಹೋದರೆ ಅವನು ತನ್ನ ಅಪರಾಧದಿಂದಲೇ ಸಾಯಬೇಕಾಗುವುದು. ಅವನ ಮರಣಕ್ಕೆ ಹೊಣೆಯಾದ ನಿನಗೆ ನಾನು ಮುಯ್ಯಿ ತೀರಿಸುವೆನು. ಆದರೆ ನೀನು ದುಷ್ಟನನ್ನು ದುರ್ಮಾರ್ಗದಿಂದ ತಪ್ಪಿಸಲು ಅವನನ್ನು ಎಚ್ಚರಿಸಿದರೂ ಅವನು ಅದನ್ನು ಬಿಡದೆ ಹೋದರೆ ತನ್ನ ಅಪರಾಧದಲ್ಲೇ ಸಾಯುವನು. ನೀನು ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳುವೆ. ಇಂದಿಗೆ ನೇಮಕವಾದ ಮೊದಲನೇ ವೇದ ಪಾರಾಯಣ ಪಾಠವು ಮುಕ್ತಾಯವಾಯಿತು. ಈಗ ನಾವು ಹಾಡಿಕೊಳ್ಳುವಂಥ ಸಂಕೀರ್ತನೆಯಲ್ಲಿ 172ನೇ ಸಂಕೀರ್ತನೆ. ದೇವರ ಸೇವೆಯ ಕಾಲವಿದು, ನಿಜ ದೇವರ ಸೇವೆಯ ಕಾಲವಿದು. ಮೊದಲ ಎರಡು ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. 172ನೇ ಸಂಕೀರ್ತನೆ. Yeah.
ಅಭಿಷಿಕ್ತರ ಭಾನುವಾರವಾದ ಇಂದಿನ ವಿಶೇಷವಾದ ಆರಾಧನೆಯಲ್ಲಿ ಓದಲು ನೇಮಕವಾಗಿರುವಂಥ ದೇವರ ವಾಕ್ಯದ ಭಾಗ ಸುವಾರ್ತ ಭಾಗದಿಂದ ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯ ವಚನಗಳು 15-19. ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯ 15ನೇ ವಚನದಿಂದ 19ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂಥ ದೇವರ ವಾಕ್ಯವನ್ನು ಕೇಳೋಣ. ಅವರು ಊಟ ಮಾಡಿದ ಮೇಲೆ ಏಸು ಸೀಮೋನ ಪೇತ್ರನನ್ನು, ಯೋಹಾನನ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿ ಮರಿಗಳನ್ನು ಮೇಯಿಸು ಎಂದು ಹೇಳಿದನು. ಆತನು ತಿರುಗಿ ಎರಡನೆಯ ಸಾರಿ ಅವನನ್ನು, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದು ನೀನೇ ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿಗಳನ್ನು ಕಾಯಿ ಎಂದು ಹೇಳಿದನು. ಆತನು ಮೂರನೆಯ ಸಾರಿ, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ಕೇಳಿದನು. ಮೂರನೆಯ ಸಾರಿ ಆತನು, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ತನ್ನನ್ನು ಕೇಳಿದ್ದಕ್ಕೆ ಪೇತ್ರನು ದುಃಖಪಟ್ಟು, ಸ್ವಾಮಿ, ನೀನು ಎಲ್ಲ ಬಲ್ಲೆ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂಬುದು ನಿನಗೆ ತಿಳಿದದೆ ಅಂದನು. ಏಸು ಅವನಿಗೆ, ನನ್ನ ಕುರಿಗಳನ್ನು ಮೇಯಿಸು, ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀನು ಯವನಸ್ಥನಾಗಿದ್ದಾಗ ನೀನೇ ನಡುವನ್ನು ಕಟ್ಟಿಕೊಂಡು ಇಷ್ಟ ಬಂದ ಕಡೆಗೆ ತಿರುಗಾಡುತ್ತಿದ್ದಿ, ಆದರೆ ನೀನು ಮುದುಕನಾದಾಗ ನಿನ್ನ ಕೈಗಳನ್ನು ಚಾಚುವಿ, ಮತ್ತೊಬ್ಬನು ನಿನ್ನ ನಡುವನ್ನು ಕಟ್ಟಿಕೊಂಡು ನಿನಗೆ ಇಷ್ಟವಿಲ್ಲದ ಕಡೆಗೆ ನಿನ್ನನ್ನು ತೆಗೆದುಕೊಂಡು ಹೋಗುವನು ಎಂದು ಹೇಳಿದನು. ಅವನು ಎಂಥ ಸಾವಿನಿಂದ ದೇವರನ್ನು ಮಹಿಮೆ ಪಡಿಸುವನು ಎಂಬುದನ್ನು ಆತನು ಈ ಮಾತಿನಿಂದ ಸೂಚಿಸಿದನು. ಇದನ್ನು ಹೇಳಿ ಆತನು ಅವನಿಗೆ, ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು ಎಂಬುವಂಥದ್ದೇ. ಇಲ್ಲಿಗೆ ಈ ದಿನಕ್ಕೆ ನೇಮಕವಾದ ಎರಡು ಪಾರಾಯಣ ಪಾಠಗಳು ಮುಕ್ತಾಯವಾದವು. ಯೇಹೋವಾ, ಯೇಹೋವಾ, ಯೇಹೋವಾ.
ಪ್ರಿಯ ದೇವಜನರೇ, ತಾವೆಲ್ಲರೂ ಎದ್ದು ನಿಂತುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತೇನೆ. ನಾವೆಲ್ಲರೂ ಅಪೋಸ್ತಲಿಕ ವಿಶ್ವಾಸ ಪ್ರಮಾಣವನ್ನು ಒಟ್ಟಾಗಿ ಅರಿಕೆ ಮಾಡೋಣ. ಅಪೋಸ್ತಲಿಕ ವಿಶ್ವಾಸ ಪ್ರಮಾಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನು ಏಕಕುಮಾರಾಗಿರುವ ನಮ್ಮ ಪ್ರವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪುರುಷಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪಂಥಪುಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಉಳ್ಳಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿನದಲ್ಲಿ ಸತ್ತೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಫಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನೆಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧ ಆತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು ಭಕ್ತರನ್ಯೋನ್ಯತಿ ಪಾಪದ ಪರಿಹಾರ ದೇಹದ ಪುನರುತ್ಥಾನವು ನಿತ್ಯ ಜೀವವು ಉಂಟು ಎಂಬುದು ನಂಬುತ್ತೇನೆ. ಆಮೇಲೆ ದಯವಿಟ್ಟು ಕೂತುಕೊಳ್ಳ್ರಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇವತ್ತಿನ ಭಾನುವಾರವು ಅದು ಸಭಾಪಾಲಕರ ಭಾನುವಾರವಾಗಿರುತ್ತದೆ. ಆನ್ಲೈನ್ ಮೂಲಕ ಈ ಒಂದು ವಿಶೇಷವಾದ ಆರಾಧನೆಯಲ್ಲಿ ಭಾಗವಹಿಸಿರುವಂಥ ಎಲ್ಲ ಸಭೆಯ ಸಭಾಪಾಲಕರಿಗೂ ಮತ್ತು ಈ ಒಂದು ಆನ್ಲೈನ್ನಲ್ಲಿ ಭಾಗವಹಿಸಿರುವಂಥ ಸಭೆಯ ಪ್ರತಿ ಒಬ್ಬೊಬ್ಬ ಸದಸ್ಯರಿಗೂ ವಿಶ್ವಾಸಿಗಳಿಗೂ ನಾನು ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತೇನೆ. ಮುಖ್ಯವಾಗಿ ಈ ದಿವಸ ನಾನು ಎಲ್ಲ ಸುವಾರ್ತಿಕರಿಗೂ ಡೀಕನ್ನರಿಗೂ ಪ್ರೆಸ್ಬಿಟರಿಗೂ ಮತ್ತು ನಮ್ಮ ಸಭಾಪ್ರಾಂತ್ಯದ ಸನ್ಮಾನ್ಯ ಬಿಷೋಪ್ರಾದ ರೈಟ್ರೆಂಡ್ ರವಿಕುಮಾರ್ ನಿರಂಜನ್ ಅವರಿಗೂ ಹಾಗೂ ಬಿಷೋಪ್ ಅಮ್ಮನವರಾದ ರೆವರೆಂಡ್ ಶ್ರೀಮತಿ ಅಣ್ಣಾ ನಿರಂಜನ್ ಅವರಿಗೂ ಶುಭಾಶಯಗಳನ್ನು ತಿಳಿಸ್ತೇನೆ. ಈ ಒಂದು ವಿಶೇಷವಾದಂಥ ಆರಾಧನೆಯಲ್ಲಿ ಎಲ್ಲ ಸಭಾಪಾಲಕರನ್ನು ಸಭೆಯವ್ರನ್ನು ಉದ್ದೇಶಿಸಿ ನಮ್ಮ ಸನ್ಮಾನ್ಯ ಬಿಷೋಪ್ರಾದ ರೈಟ್ರೆಂಡ್ ರವಿಕುಮಾರ್ ಜೆ ನಿರಂಜನ್ ಅವರು ಕರ್ತನ ಸಂದೇಶವನ್ನು ನೀಡಲಿಕ್ಕಿದ್ದಾರೆ. ಅದಕ್ಕೋಸ್ಕರವಾಗಿ ನಾನು ಎಲ್ಲ ಸಭಾಪಾಲಕಗಳ ಪರವಾಗಿ ಎಲ್ಲ ಸಭೆಗಳ ಪರವಾಗಿ ಅವರಿಗೆ ನನ್ನ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಆನ್ಲೈನ್ ಸರ್ವಿಸ್ ಮೂಲಕ ಬಹಳಷ್ಟು ಆತ್ಮೀಯ ಬಲ ಆತ್ಮೀಯ ಲಾಭ ಸಿಗುವಂತೆ ಈ ಆನ್ಲೈನ್ ಸರ್ವಿಸನ್ನು ಏರ್ಪಾಟು ಮಾಡಿರುವಂಥ ಸನ್ಮಾನ್ಯ ಬಿಷಪರಾದ ರವಿಕುಮಾರ್ ನಿರಂಜನ್ ಅವರಿಗೂ ಹಾಗೂ ಸೆಕ್ರೆಟರಿಯವರಾಗಿರ್ತಕ್ಕಂಥ ಶ್ರೀಯುತ ವಿಜಯಕುಮಾರ್ ದಂಡಿನವರಿಗೂ ನನ್ನ ತುಂಬ ಹೃದಯದ ಕೃತಿಯನ್ನು ಸಲ್ಲಿಸ್ತೇನೆ. ಈ ಆನ್ಲೈನ್ ಆರಾಧನೆಗಳ ಮೂಲಕ ಲಾಕ್ಡೌನ್ ಸಮಯದಲ್ಲಿ ಜನರಿಗೆ ದೊಡ್ಡ ನಿರೀಕ್ಷೆಯನ್ನು ಕೊಟ್ಟಿದೆ. ಈ ಆನ್ಲೈನ್ ಆರಾಧನೆ ಮೂಲಕ ಜನರು ಬಹಳಷ್ಟು ಆತ್ಮೀಯ ತೃಪ್ತಿಯನ್ನು ಹೊಂದಿಕೊಂಡಿದ್ದಾರೆ. ಆದ್ದರಿಂದ ಇಂಥ ಒಳ್ಳೆಯ ಆಲೋಚನೆಯನ್ನು ನಮ್ಮ ಸನ್ಮಾನ್ಯ ಬಿಷಪ್ರಲ್ಲಿ ಮತ್ತು ನಮ್ಮ ಸೆಕ್ರೆಟರಿಯವರಲ್ಲಿ ದೇವರು ಹುಟ್ಟಿಸಿದ್ದಕ್ಕಾಗಿ ನಾನು ಈ ಸಮಯದಲ್ಲಿ ಆ ಸರ್ವಶಕ್ತನಾದ ದೇವರಿಗೆ ನನ್ನ ಕೃತಜ್ಞತೆಯನ್ನು ತಿಳಿಸುವನಾಗಿದ್ದೇನೆ. ಈ ಒಂದು ಆರಾಧನೆಯಲ್ಲಿ ಈಗಾಗಲೇ ತಮ್ಮ ಕೈಗೆ ಕೊಟ್ಟಂಥ ಲಕೋಟೆಯಲ್ಲಿ ನೀವು ನಿಮ್ಮ ಕಾಣಿಕೆಯನ್ನಿಟ್ಟು ಈ ಸಭಾಪಾಲಕರ ಸೇವೆಗೆ ವಿಶೇಷವಾಗಿ ನಮ್ಮ ಡಯಾಸನ್ನಲ್ಲಿರುವಂಥ ಮಿನಿಸ್ಟ್ರಿಯಲ್ ಎಂಡೋಮೆಂಟ್ ಫಂಡಿಗೆ ದೇಣಿಗೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಿಮ್ಮ ಸಭೆಯಲ್ಲಿ ಯಾವ ದಿವಸ ಆರಾಧನೆ ನಡೀತದೋ ಅಲ್ಲಿ ಆದರೂ ಸಮರ್ಪಿಸಿರಿ. ಅಥವಾ ಇವತ್ತು ಆನ್ಲೈನ್ ಮೂಲಕ ಆರಾಧನೆಯಲ್ಲಿ ಭಾಗವಹಿಸಿರುವಂಥ ಪ್ರತಿಯೊಬ್ಬರು ಆ ಲಕೋಟೆಯಲ್ಲಿ ನಿಮ್ಮ ಕಾಣಿಕೆಯನ್ನು ಇಟ್ಟು ನಿಮ್ಮ ನಿಮ್ಮ ಸಭಾಪಾಲಕರಿಗೆ ಒಯ್ದು ಒಪ್ಪಿಸಿರಿ. ಇದು ಅಲ್ಲದೆ ಈ ಆನ್ಲೈನ್ ಆರಾಧನೆಗಳಲ್ಲಿ ನೀವು ಮನೆಯಲ್ಲಿ ಕಾಣಿಕೆಯನ್ನು ಕೂಡಿಸಿಟ್ಟಿದ್ದೀರಿ, ಆ ಕಾಣಿಕೆಯನ್ನು ಕೂಡ ನಿಮ್ಮ ನಿಮ್ಮ ಸಭಾಪಾಲಕರ ಬಳಿ ಹೋಗಿ ಕೊಟ್ಟು ಸಭಾ ಸೇವೆಯಲ್ಲಿ ಸಹಕರಿಸಬೇಕಾಗಿ ನಾನು ನಮ್ರವಾಗಿ ವಿನಂತಿ ಮಾಡಿಕೊಳ್ತೇನೆ. ಇವತ್ತಿನ ಈ ಒಂದು ವಿಶೇಷವಾದಂಥ ಆರಾಧನೆಯನ್ನು ಇವತ್ತಿನ ಆರಾಧನೆ ಮಾತ್ರವಲ್ಲ ಹಿಂದಿನ ಎಲ್ಲ ಆನ್ಲೈನ್ ಆರಾಧನೆ ನಡೆಸಿಕೊಟ್ಟಂಥ ಎಲ್ಲ ಸಭಾಪಾಲಕರುಗಳಿಗೆ
ನನ್ನ ಎಡಬಲದಲ್ಲಿರುವಂಥ ಎಲ್ಲ ಸಭಾಪಾಲಕರಿಗೆ ವಂದನೆಯನ್ನು ತಿಳಿಸ್ತೇನೆ. ಮತ್ತು ಈ ಆರಾಧನೆಯಲ್ಲಿ ಭಾಳ ವಿಶೇಷವಾದ ಹಾಡುಗಳನ್ನು ಸಭಾಪಾಲಕರು ಹಾಡಿದ್ದಾರೆ. ಕಳೆದ ಎರಡು ಮೂರು ಆರಾಧನೆಗಳಲ್ಲಿ ಇವತ್ತಿನ ಆರಾಧನೆಯಲ್ಲಿ ಭಾಳ ಸುಂದರವಾದಂಥ ಆತ್ಮಿಕ ಲಾಭವನ್ನು ಕೊಡುವಂಥ ಹಾಡುಗಳನ್ನು ಹಾಡಿದ್ದಾರೆ. ನಮ್ಮ ಸನ್ಮಾನ್ಯ ಬಿಷಪರು ಮತ್ತು ಸೆಕ್ರೆಟರಿಯವರು ಭಾಳ ಎನ್ಕರೇಜ್ ಮಾಡಿದ್ದಾರೆ, ಬಹಳಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮತ್ತು ವಾದ್ಯ ಬಾರಿಸಿದಂಥ ಸಹೋದರ ಸಹೋದರಿ ನಾವು ಮರೆಯುವುದಿಲ್ಲ. ಭಾಳ ಸುಂದರವಾದಂಥ ರೀತಿಯಲ್ಲಿ ಹೇಳಿದಾಗ ಸಮಯಕ್ಕೆ ಸರಿಯಾಗಿ ಬಂದು ಈ ಸೇವೆಯನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತು ರೆಕಾರ್ಡ್ ಮಾಡುವಂಥದ್ದು ಭಾಳ ಮುಖ್ಯ. ಏನು ಆನ್ಲೈನ್ ಸರ್ವಿಸನ್ನು ರೆಕಾರ್ಡ್ ಮಾಡುವಂಥದ್ದು ತಾಳ್ಮೆ ಬೇಕು, ಅಲ್ಲಿ ಭಾಳ ಕಷ್ಟಪಡಬೇಕು. ನಮ್ಮ ಶ್ರೀಯುತ ಡೆಸ್ಮಂಡ್ ದಂಡಿನವ್ರಿಗೆ ಮತ್ತು ಶ್ರೀಯುತ ಅನೂಪ್ ಮಲ್ಲಾರವ್ರಿಗೆ ಸಹಾಯ ಮಾಡಿದಂಥ ಎಲ್ಲರಿಗೂ ಕೂಡ ನಾನು ಬಿಷಪರ ಪರವಾಗಿ ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತು ನಮ್ಮ ಕರ್ನಾಟಕ ನಾರ್ದನ್ ಡಯಾಸಿಸ್ನ ಆಫೀಸ್ ಸ್ಟಾಫ್ ಅವರು ಭಾಳಷ್ಟು ಸಹಕಾರ ಕೊಟ್ಟಿದ್ದಾರೆ ಮತ್ತು ಈ ವಿಷಯದಲ್ಲಿ ಸಹಾಯ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಬಿಷಪರ ಪರವಾಗಿ ಕೃತಜ್ಞತೆ ಸಲ್ಲಿಸ್ತೇನೆ. ಇವತ್ತಿನ ಈ ಒಂದು ಆರಾಧನೆ ವಿಶೇಷತೆ ಸಭಾಪಾಲಕರನ್ನು ನೆನಪು ಮಾಡಿಕೊಳ್ಳುವಂಥದ್ದು, ಸಭಾಪಾಲಕರಿಗಾಗಿ ಪ್ರಾರ್ಥನೆ ಮಾಡುವಂಥದ್ದು, ನಿಮ್ಮ ನಿಮ್ಮ ಸಭಾಪಾಲಕರನ್ನು ಸನ್ಮಾನಿಸುವಂಥ ಒಂದು ಭಾನುವಾರ. ಆದ್ದರಿಂದ ಇದನ್ನು ಮರೆಯಬೇಡ್ರಿ. ಎಲ್ಲ ಸಭಾಪಾಲಕರಿಗಾಗಿ ತಾವು ಪ್ರಾರ್ಥಿಸಬೇಕಾಗಿ ಮತ್ತೊಮ್ಮೆ ನಾನು ವಿನಂತಿ ಮಾಡಿಕೊಳ್ತೇನೆ. ಯೇಸು ಸ್ವಾಮಿ ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಆಜ್ಞಾಪಿಸಿರುವುದರಿಂದ ನಾವೊಬ್ಬರಿಗೋಸ್ಕರ ಒಬ್ಬರು ನಾವು ಪ್ರಾರ್ಥನೆ ಮಾಡಿಕೋಣ. ಪ್ರತಿಯೊಂದು ವಿಜ್ಞಾಪನೆಯ ನಂತರ ಸಭೆಯ ಪ್ರತ್ಯುತ್ತರ ಪ್ರಭುವೇ ನಮ್ಮ ಭಿನ್ನವನ್ನು ಕೇಳು ಎಂಬುದಾಗಿ ಇರಲಿ. ಪ್ರಾರ್ಥನೆ ಮಾಡಿಕೋಣ. ಸಭಾಪಾಲಕರುಗಳು ಹಾಗೂ ಸಭಾಪಾಲನ ಸೇವೆಗಾಗಿ ನಾವು ಪ್ರಾರ್ಥಿಸೋಣ. ಕೃಪಾಳು ಪ್ರಭುವೇ, ಸಭಾ ಸೇವೆಗಾಗಿ ನಿನ್ನಿಂದ ಕರೆಯಲ್ಪಟ್ಟು ಅಭಿಷೇಕ ಹೊಂದಿರುವ ಎಲ್ಲ ಸಭಾಪಾಲಕರು ಹಾಗೂ ಸಭಾಪಾಲಕಿಯರಾಗಿ ಪ್ರಾರ್ಥಿಸುತ್ತೇವೆ. ಕರೆಯಲ್ಪಟ್ಟ ಸೇವೆಯಲ್ಲಿ ನಿನ್ನ ಕೃಪೆಯಿಂದ ಮುನ್ನಡೆಸು. ಸಭೆಯ ಗುರುತರವಾದ ಜವಾಬ್ದಾರಿಕೆಗಳು ಅವರ ಮೇಲಿರುವ ಎಲ್ಲ ಜವಾಬ್ದಾರಿಗಳಲ್ಲಿಯೂ ಮುಂದೆಯೂ ಸೇವೆ ಕರೆಗೆಲ್ಲರೂ ಸಹಾಯಕನಾಗು. ಸಭಾಪಾಲನ ಸೇವೆಯಲ್ಲಿ ಎದುರಾಗುವ ಸಮಸ್ಯೆ ಸವಾಲುಗಳನ್ನು ಎದುರಿಸಿ ಮುಂದೆ ಸಾಗಲು ದೈವಿಕ ಮಾರ್ಗದರ್ಶನವನ್ನು ದಯಪಾಲಿಸು. ನಿನಗೂ ಸಭೆಗೂ ಹಾಗೂ ಸಭಾಪ್ರಾಂತ್ಯಕ್ಕೂ ನಿಷ್ಠೆಯಿಂದಿದ್ದು ಸೇವೆಗೈಯುವಂತೆ ಪ್ರೇರೇಪಿಸು. ಸಭಾಪಾಲಕರುಗಳಿಗೂ ಅವರ ಕುಟುಂಬ ಮಕ್ಕಳಿಗೂ ಉತ್ತಮ ಆರೋಗ್ಯ ಬಲವನ್ನು ನೀಡೆಂದು ಬಿನ್ನವಿಸುತ್ತೇವೆ. ಪ್ರಭುವೇ ನಮ್ಮ ಭಿನ್ನವನ್ನು ಕೇಳು. ಸಭಾಪ್ರಾಂತಕ್ಕಾಗಿ ಪ್ರಾರ್ಥಿಸೋಣ. ದೇವರೇ, ಕರ್ನಾಟಕ ಉತ್ತರ ಸಭಾಪ್ರಾಂತ, ಅದರ ಧರ್ಮ ಅಧ್ಯಕ್ಷರು ರೈಟ್ ರೆವರೆಂಡ್ ರವಿಕುಮಾರ್ ಜೇಮ್ಸ್ ನಿರಂಜನ್ ಹಾಗೂ ಎಲ್ಲ ಪದಾಧಿಕಾರಿಗಳಿಗಾಗಿ ಪ್ರಾರ್ಥಿಸುತ್ತೇವೆ. ಸಭಾಪ್ರಾಂತವನ್ನು ಮುನ್ನಡೆಸಿಕೊಂಡು ಹೋಗಲು ಮತ್ತು ಆಡಳಿತಾತ್ಮಕ ವಿಷಯಗಳಲ್ಲಿ ಇವರೆಲ್ಲರಿಗೆ ನಿನ್ನ ದಿವ್ಯವಾದ ಮಾರ್ಗದರ್ಶನವನ್ನು ಮುಂದೆಯೂ ದಯಪಾಲಿಸು. ಎದುರಾಗುವ ಸಮಸ್ಯೆ ಸವಾಲುಗಳನ್ನು ಸರಾಗವಾಗಿ ನಿವಾರಿಸಲು ನಿನ್ನ ಸಹಾಯವನ್ನು ಸದಾ ದಯಪಾಲಿಸು. ಇವರಿಗೆ ಎಲ್ಲರಿಗೆ ಉತ್ತಮ ಆರೋಗ್ಯ ಬಲವನ್ನು ನೀಡಿ ಸೇವೆಯಲ್ಲಿ ಮುನ್ನಡೆಸು. ಸಭಾಪ್ರಾಂತದ ನಡೆಸುವಿಕೆ ಹಾಗೂ ಕೊಟ್ಟಣದಲ್ಲಿ ನಿನ್ನ ಬಲವನ್ನು ದಯಪಾಲಿಸೆಂದು ಭಿನ್ನವಿಸುತ್ತೇವೆ. ಪ್ರಭುವೇ ನಮ್ಮ ಭಿನ್ನವನ್ನು ಕೇಳು. ನಿವೃತ್ತ ಸಭಾಪಾಲಕರುಗಳಿಗಾಗಿ ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಈ ನಮ್ಮ ಸಭಾಪ್ರಾಂತ್ಯದಲ್ಲಿ ಸಭಾಪಾಲಕರಾಗಿ ಅನೇಕ ವರ್ಷಗಳಿಂದ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಸಭಾಪಾಲಕರಿಗಾಗಿ ಪ್ರಾರ್ಥಿಸುತ್ತೇವೆ. ನಿವೃತ್ತಿ ಕಾಲವನ್ನು ಸಮಾಧಾನದಿಂದ ಕಳೆಯುವ ಕೃಪೆ ನೀಡು. ಉತ್ತಮ ಆರೋಗ್ಯ ಬಲವನ್ನು ಅನುಗ್ರಹಿಸು. ಅವರ ಕುಟುಂಬ ಮಕ್ಕಳ ಮೇಲೆಯೂ ನಿನ್ನ ದಿವ್ಯಾಶೀರ್ವಾದವನ್ನು ಸುರಿಸು. ವೃದ್ಧಾಪ್ಯದ ಬಲಹೀನತೆಗಳಲ್ಲಿ ಅವರಿಗೆ ಸಹಾಯಕನಾಗಿರೆಂದು ಭಿನ್ನವಿಸುತ್ತೇವೆ. ಪ್ರಭುವೇ ನಮ್ಮ ಭಿನ್ನವನ್ನು ಕೇಳು. ಪ್ರಸ್ತುತ ಕಾಲದಲ್ಲಿ ಎದುರಾಗುತ್ತಿರುವ ಸವಾಲಿಗಾಗಿ ಪ್ರಾರ್ಥಿಸೋಣ. ಸರ್ವಬಂಧ ನಿವಾರಕನಾದ ಪ್ರಭುವೇ, COVID-19 ಸಾಂಕ್ರಾಮಿಕ ಪಿಡುಗೆಯಿಂದ ವಶಕ್ಕೆ ಒಳಗಾಗಿ ನರಳುತ್ತಿರುವ ಜನರಿಗಾಗಿ ಪ್ರಾರ್ಥಿಸುತ್ತೇವೆ. ಈ ಪಿಡುಗು ತ್ವರಿತಗತಿಯಲ್ಲಿ ಹರಡುತ್ತಿರುವ ಭೀತಿ ಜನರಲ್ಲಿರುವಾಗ ಇದರ ನಿಗ್ರಹಕ್ಕಾಗಿ
ನಿನ್ನ ದಿವ್ಯ ಕೃಪೆಯನ್ನು ಅನುಗ್ರಹಿಸು. ಪರಿಸ್ಥಿತಿಯ ಸಹಜ ಸ್ಥಿತಿಯ ನಿರೀಕ್ಷೆಯಲ್ಲಿರುವ ಜನರ ಇಷ್ಟಾರ್ಥವನ್ನು ನೆರವೇರಿಸು. ಬಡವರು, ಹೊಟ್ಟೆಗೆ ಇಲ್ಲದವರು, ಅನಾಥರು, ವಿಧವೆಯರು, ಮರಣೋನ್ಮುಖರು, ಅಸ್ವಸ್ಥತೆಯಿಂದ ಬಾಧೆಗೆ ಒಳಗಾಗುತ್ತಿರುವವರಿಗೆ ಬಿಡುಗಡೆಯನ್ನು ದಯಪಾಲಿಸೆಂದು ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಭಿನ್ನವನ್ನು ಕೇಳು. ಆಮೇನ್. ಪೂಜ್ಯ ಬಿಷಪ್ರಿಂದ ಕರ್ತನ ವಾಕ್ಯ ಸಂದೇಶ ಕೇಳುವುದಕ್ಕಿಂತ ಮುಂಚಿತವಾಗಿ ಸೇವಕ ವೃಂದದವರಿಂದ ಒಂದು ವಿಶೇಷ ಗೀತೆಯನ್ನು ಆಲಿಸೋಣ. ಅಭಿಷಿಕ್ತರ ಭಾನುವಾರವಾದ ಇಂದಿನ ವಿಶೇಷವಾದ ಆರಾಧನೆಯಲ್ಲಿ ಕರ್ನಾಟಕೋತ್ತರ ಸಭಾ ಪ್ರಾಂತ್ಯದ ಸಭಾಪಾಲಕರುಗಳಾದಂಥ ನಾವು ಒಂದು ವಿಶೇಷ ರಾಗವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ವಿಶೇಷ ಗೀತೆಯನ್ನು ರೆವರೆಂಟ್ MS ಬಲ್ಮಿ ಅಯ್ಯನವರು ಸಾಹಿತ್ಯ ರಚನೆ ಮಾಡಿ ರಾಗ ಸಂಯೋಜನೆ ಮಾಡಿದ್ದಾರೆ. ಬನ್ನಿರಿ, ಆಲಿಸೋಣ ಈ ವಿಶೇಷ ಗೀತೆ. ಬಾಲಕರು, ಸಭಾ ಬಾಲಕರು, ನಾವು ಯೇಸುವಿನ ಹಿಂಬಾಲಕರು. ಸರಿ ಸೀ
ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನೇ, ಪ್ರೀತಿಯುಳ್ಳ ದೇವರೇ, ನೀನು ಈ ಲೋಕಕ್ಕೆ ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿಯಲ್ಲ, ಸೇವೆ ಮಾಡುವುದಕ್ಕೂ ಮತ್ತು ಅನೇಕರಿಗೋಸ್ಕರವಾಗಿ ನಿನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ನೀನು ಬಂದಿ ಸ್ವಾಮಿ. ನಿನ್ನ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗುವಂಥ ಜವಾಬ್ದಾರಿಕೆಯನ್ನು ನಿನ್ನ ಶಿಷ್ಯರಿಗೂ ಮತ್ತು ನೀನು ಆಯ್ದುಕೊಂಡಂಥ ಜನರಿಗೂ ಅನುಗ್ರಹಿಸಿ, ಸಭೆಯಲ್ಲಿ ಮುಂದೆ ಬೇರೆ ಬೇರೆ ಸೇವಾ ವರ್ಗಗಳು ರೂಪುಗೊಂಡು ಇವತ್ತು ಅನೇಕ ಸೇವಕರುಗಳ ಮೂಲಕವಾಗಿ ನೀನು ಈ ಲೋಕದಲ್ಲಿ ಸೇವೆ ಹೊಂದುತ್ತಾ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ಇವತ್ತು ನಾವು ಕೂಡ ನಮ್ಮ ಸಭಾ ಪ್ರಾಂತದಲ್ಲಿ ಸಭಾಪಾಲಕರ ಭಾನುವಾರ ಆರ್ಡಿನೇಷನ್ ಸಂಡೇ ಎಂಬುದಾಗಿ ನಾವು ಆಚರಿಸುತ್ತಾ ಇರುವಾಗ ಎಲ್ಲ ಸೇವಕರುಗಳ ಬಗ್ಗೆ ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಕರ್ತನೇ, ನಿನ್ನ ದಿವ್ಯ ಆಶೀರ್ವಾದಗಳನ್ನು, ನಿನ್ನ ಆತ್ಮನ ವರಗಳನ್ನು ನಿನ್ನ ಸೇವಕರಿಗೆ ಹೇರಳವಾಗಿ ನೀನು ದಯಪಾಲಿಸಿ ನಿನ್ನ ಸಾಧನಗಳನ್ನಾಗಿ ಅವರನ್ನು ಉಪಯೋಗಿಸಿಕೋ. ಅವರ ಮೂಲಕವಾಗಿ ಸಭೆಯು ಆತ್ಮಿಕವಾಗಿ ಅಭಿವೃದ್ಧಿ ಹೊಂದಿ ನಿನ್ನ ಮಹಿಮೆಗಾಗಿ ಕಟ್ಟಲ್ಪಡಲಿಕ್ಕಾಗುವಂತೆ ಆಶೀರ್ವಾದ ಮಾಡು. ಕರ್ತನೇ, ನೀನು ಒಳ್ಳೆಯ ಬೋಧಕನು ಕೂಡ ಆಗಿದ್ದಿ. ನಿನ್ನ ಮಾತುಗಳೇ ನಮಗೆ ನಿತ್ಯ ಜೀವವನ್ನು ಕೊಡುವಂಥ ವಾಕ್ಯಗಳಾಗಿವೆ. ಈಗಲೂ ಆ ಜೀವಕರವಾದಂಥ ವಾಕ್ಯಗಳ ಮೂಲಕವಾಗಿ ನಮ್ಮೆಲ್ಲರೊಂದಿಗೆ ಮಾತಾಡಿ ನಮ್ಮನ್ನು ಆಶೀರ್ವದಿಸೆಂದು ಯೇಸುವಿನ ನಾಮದಲ್ಲಿ ನಿನ್ನನ್ನು ಪ್ರಾರ್ಥಿಸುತ್ತೇವೆ ನಮ್ಮ ದೇವರೇ, ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಜೊತೆ ಸೇವಕರುಗಳೇ ಮತ್ತು ದೇವಜನರೇ, ಈಗಾಗಲೇ ನಿಮಗೆ ತಿಳಿಸಿದ ಹಾಗೆ ಇವತ್ತು ನಮ್ಮ ಸಭಾಪ್ರಾಂತದಲ್ಲಿ ಸಭಾಪಾಲಕರ ಭಾನುವಾರ ಎಂಬುದಾಗಿ ಆಚರಣೆ ಆಗ್ತಾ ಇದೆ. ಇವತ್ತಿನ ಧ್ಯಾನಕ್ಕೋಸ್ಕರವಾಗಿ ಆರ್ಡಿನೇಷನ್ ಸಂಡೇ, ಅಭಿಷಿಕ್ತರ ಭಾನುವಾರ ಎಂಬುದಾಗಿ ಆಚರಣೆ ಆಗೋದಕ್ಕಾಗಿ ನಮ್ಮ ಸಿ ಎಸ್ ಐ ಕ್ಯಾಲೆಂಡರ್ನಲ್ಲಿ ಕೂಡ ಅದು ನೇಮಕವಾಗಿದೆ. ಇವತ್ತಿನ ಆರಾಧನೆಗಾಗಿ ಕೊಡಲ್ಪಟ್ಟಿರುವಂಥ ವಾಕ್ಯ ಪ್ರಸ್ತಾಪಗಳು, ಎರಡು ವಾಕ್ಯ ಭಾಗಗಳು ನಿಮಗೆ ಓದಲ್ಪಟ್ಟಿವೆ ಮತ್ತು ಅದಕ್ಕೆ ಪೂರಕವಾಗಿ ದಾವಿದನ ಕೀರ್ತನೆ 99 ಓದಲ್ಪಟ್ಟಿದೆ. ಹಳೆ ಒಡಂಬಡಿಕೆಯಲ್ಲಿ ಹೆಜ್ಕೇಲನ ಗ್ರಂಥ 33 ಅಧ್ಯಾಯದ 1-9 ವಚನಗಳು, ಸುವಾರ್ಥ ಭಾಗದಲ್ಲಿ ಯೋಹಾನನ ಸುವಾರ್ತೆ 21 ಅಧ್ಯಾಯ 15-19 ವಚನಗಳು, ಮತ್ತು ಪತ್ರಿಕಾ ಭಾಗದಲ್ಲಿ ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ 3 ಅಧ್ಯಾಯದಲ್ಲಿ 1-13 ವಚನಗಳು ಕೊಡಲ್ಪಟ್ಟಿವೆ. ಈ ವಾಕ್ಯಗಳ ಆಧಾರದ ಮೇಲೆ ನಾವು ಇವತ್ತು ಧ್ಯಾನ ಮಾಡೋದಕ್ಕೆ ಇರುವಂಥ ಪ್ರಸ್ತಾಪ ಆರ್ಡೈನ್ಡ್ ಮಿನಿಸ್ಟ್ರಿ ಟ್ರಾನ್ಸ್ಫಾರ್ಮ್ಡ್ ಟು ಟ್ರಾನ್ಸ್ಫಾರ್ಮ್, ರೂಪಾಂತರಕ್ಕಾಗಿ ರೂಪಾಂತರ ಅಥವಾ ಪರಿವರ್ತನೆ ಮಾಡುವುದಕ್ಕಾಗಿ ಪರಿವರ್ತನೆ ಎಂಬಂಥ ಒಂದು ಪ್ರಸ್ತಾಪ. ಓದಿದಂಥ ವಾಕ್ಯ ಭಾಗಗಳಿಗೆ ಪೂರಕವಾಗಿ ಮತ್ತೊಂದು ವಚನವನ್ನು ನಾನು ಓದ್ತೇನೆ. ಕೊರಿಂಥದವರಿಗೆ ಪೌಲನು ಬರೆದ ಮೊದಲನೇ ಪತ್ರಿಕೆಯಲ್ಲಿ 15 ಅಧ್ಯಾಯದ 58 ವಚನ. ಕೊರಿಂಥದವರಿಗೆ ಪೌಲನು ಬರೆದ ಮೊದಲನೇ ಪತ್ರಿಕೆಯಲ್ಲಿ 15 ಅಧ್ಯಾಯ 58 ವಚನ. ಆದುದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರ್ರಿ. ಕರ್ತನಲ್ಲಿ ಪ್ರಿಯರೇ, ಸಭೆಯು ಯೇಸು ಕ್ರಿಸ್ತನಿಂದ ಸ್ಥಾಪಿಸಲ್ಪಟ್ಟು
ಪ್ರಾರಂಭವಾದಾಗಿನಿಂದಲೂ ಕೂಡ ವಿವಿಧ ಸೇವಾ ವರ್ಗಗಳು ಅಗತ್ಯತೆಗೆ ಅನುಗುಣವಾಗಿ ಬೆಳೆದುಕೊಂಡು ಬಂದಿವೆ. ದೇವರು ತನ್ನ ಮಂದೆಯಾಗಿರುವಂಥ ಸಭೆಯ ಪಾಲನೆಗಾಗಿ ವಿವಿಧ ಜನರನ್ನು ಆರಿಸಿಕೊಳ್ಳುವವನಾಗಿದ್ದಾನೆ. ಎಫ್ ಎಸ್ ದವರಿಗೆ ಬರೆದ ಪತ್ರಿಕೆಯಲ್ಲಿ ಈ ವರ್ಗಗಳ ವಿಷಯದಾಗಿ ನಾವು ಓದುತ್ತೇವೆ. ಎಫ್ ಎಸ್ ದವರಿಗೆ ಬರೆದ ಪತ್ರಿಕೆ 4:11 ನೋಡುವಾಗ ಅಲ್ಲಿ ದೇವರ ವಾಕ್ಯ ಹೇಳುತ್ತೆ, ಆತನು ಕೆಲವರನ್ನು ಅಪೋಸ್ತಲರನ್ನಾಗಿಯೂ ಕೆಲವರನ್ನು ಪ್ರವಾದಿಗಳನ್ನಾಗಿಯೂ ಕೆಲವರನ್ನು ಸವಾರ್ಥಿಕರನ್ನಾಗಿಯೂ ಕೆಲವರನ್ನು ಸಭಾಪಾಲಕರನ್ನಾಗಿಯೂ ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದನು ಅಂತ. ದೇವರು ಅನುಗ್ರಹಿಸಿದಂಥ ಈ ಸೇವಾ ವರ್ಗಗಳು ಸಭೆಯಲ್ಲಿ ಮುಂದುವರಿಯುತ್ತಾ ಬಂದಿವೆ. ದೇವರು ಎಲ್ಲರನ್ನು ಕರೀತಾನೆ ಸೇವೆಗೋಸ್ಕರವಾಗಿ. ಸಭೆಯಲ್ಲಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಕೂಡ ನೀವು ದೇವರ ಯಾಜಕ ವರ್ಗದವರಾಗಿದ್ದೀರಿ ಎಂಬುದಾಗಿ ಹೇಳುವಂಥದ್ದು. ಮದರ್ ತೆರೆಸಾ ಅವರ ಹೆಸರನ್ನು ನಾವು ಕೇಳಿದ್ದೇವೆ. ಅವರು ಮಾಡಿದಂಥ ಸೇವೆ, ಅದ್ಭುತವಾದಂಥ ಸೇವೆ ವಿಷಯದಲ್ಲಿ ನಮ್ಮ ದೇಶದಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ. ಅವರು ಮೂಲತಃ ಅಲ್ಬೇನಿಯಾ ದೇಶದವರು. ಅಲ್ಲಿಂದ ಅವರು ಕ್ಯಾಥಲಿಕ್ ಸಭೆಯಲ್ಲಿ, ರೋಮನ್ ಕ್ಯಾಥಲಿಕ್ ಸಭೆಯಲ್ಲಿ ಅವರು ತರಬೇತಿಗಾಗಿ ಸೇರಿಕೊಂಡು ಮುಂದೆ ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶದಲ್ಲಿ ಮೊದಲು ಅಧ್ಯಾಪಕಿಯಾಗಿ ಕೆಲಸ ಪ್ರಾರಂಭ ಮಾಡ್ತಾರೆ. ನಮ್ಮ ದೇಶದ ಡಾರ್ಜಿಲಿಂಗ್ನಲ್ಲಿ ಮೊದಲು ಕೆಲವು ವರ್ಷ ಮತ್ತು ಆನಂತರದಲ್ಲಿ ಕಲ್ಕತ್ತಾದಲ್ಲಿ ಕೆಲವು ವರ್ಷ ಒಂದು ಶಾಲೆಗಳಲ್ಲಿ ಅಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಹೀಗೆ ಕೆಲಸ ಮಾಡ್ತಾ ಇರುವಂಥ ಸಮಯದಲ್ಲಿ ಒಮ್ಮೆ ಅವರು ಕಲ್ಕತ್ತಾದಿಂದ ಡಾರ್ಜಿಲಿಂಗಿಗೆ ರೈಲಿನಲ್ಲಿ ಪ್ರಯಾಣವಾಗಿ ಹೋಗ್ತಾ ಇರುವಾಗ ಅವರಿಗೆ ದೇವರ ಕರೆ ಬರ್ತದೆ. ಅವರೇ ಹೇಳಿಕೊಳ್ಳುವ ಹಾಗೆ 10 ಸೆಪ್ಟೆಂಬರ್ 1946 ಅವರಿಗೆ ಪ್ರಯಾಣ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ದೇವರ ಕರೆ ಬರ್ತದೆ. ದೇವರು ಅವರನ್ನು ಕರೆದು, ಐ ವಾಂಟ್ ಯು ಟು ಸರ್ವ್ ಮೀ ಅಮಂಗ್ ದ ಪೋರೆಸ್ಟ್ ಆಫ್ ದ ಪೋರ್. ನೀನು ಅತ್ಯಂತ ಕಡು ಬಡವರ ಮಧ್ಯದಲ್ಲಿದ್ದು ನನ್ನ ಸೇವೆಯನ್ನು ನನಗಾಗಿ ನೀನು ಮಾಡಬೇಕು ಅಂತ. ಅದನ್ನು ಅವರು ಬಹಳ ಗಂಭೀರವಾದಂಥ ರೀತಿಯಿಂದ ತಕ್ಕೊಂಡು ದೇವರು ನನಗೆ ಈ ಕರೆಯನ್ನು ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡು ಅವರೇನು ಮಾಡ್ತಾರೆ ಅಂದರೆ, ಮುಂದಿನ ವರ್ಷದಲ್ಲಿ ಅವರು ಜನರ ಮಧ್ಯದಲ್ಲಿ ಹೋಗಿ ಸೇವೆ ಮಾಡಬೇಕಂದ್ರೆ ನಾನು ಕಾನ್ವೆಂಟ್ನಲ್ಲಿದ್ದರೆ ಆಗೋದಿಲ್ಲ, ಕಾನ್ವೆಂಟ್ ಬಿಟ್ಟು ಹೊರಗಡೆ ಹೋಗಬೇಕು. ಆದರೆ ಅದಕ್ಕೆ ಕ್ಯಾಥಲಿಕ್ ಸಭೆಯ ಅನುಮತಿಯನ್ನು ತೆಗೆದುಕೊಳ್ಬೇಕಾಗಿತ್ತು. ಆದ್ದರಿಂದ ರೋಮಿಗೆ, ಪೋಪರಿಗೆ ಅವರು ಬರೆದು ನನಗಿಂತ ದೇವರ ಕರೆ ಬಂದಿದೆ, ಆದ್ದರಿಂದ ನನಗೆ ಹೊರಗೆ ಇದ್ದು ಜನರ ಮಧ್ಯದಲ್ಲಿ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ. ಅಲ್ಲಿಂದ ಅವರಿಗೆ ಅನುಮತಿ ಸಿಗ್ತದೆ. ಅವರು ಕೂಡಲೇ ಪಾಟ್ನಾದಲ್ಲಿರುವಂಥ ಒಂದು ಕ್ರೈಸ್ತ ಆಸ್ಪತ್ರೆಗೆ ಹೋಗಿ ಅಲ್ಪ ಸ್ವಲ್ಪ ವೈದ್ಯಕೀಯ ರೀತಿಯಿಂದ ಜನರನ್ನು ಆರೈಕೆ ಮಾಡುವಂಥದ್ದಕ್ಕೆ ತರಬೇತಿಯನ್ನು ಪಡ್ಕೊಂಡು ತಿರುಗಿ ಕಲ್ಕತ್ತಾಗೆ ಬಂದು ಅಲ್ಲಿದ್ದುಕೊಂಡು ತಮ್ಮ ಸೇವೆಯನ್ನು ಪ್ರಾರಂಭ ಮಾಡ್ತಾರೆ. ಬೆಳೆಯುತ್ತಾ ಬೆಳೆಯುತ್ತಾ ಹೋದಂತೆ ಅವರು ತಮ್ಮದೇ ಆದಂಥ ಒಂದು ಸೇವಾ ವರ್ಗ, ಸಿಸ್ಟರ್ಸ್ ಆಫ್ ಚಾರಿಟಿ ಎನ್ನುವಂಥ ಒಂದು ಸೇವಾ ವರ್ಗವನ್ನು ಪ್ರಾರಂಭ ಮಾಡಿ ಅದ್ಭುತವಾದಂಥ ಸೇವೆಯನ್ನು ಮಾಡಿರುವಂಥದ್ದನ್ನು ನಾವೆಲ್ಲರೂ ಬಲ್ಲವರಾಗಿದ್ದೇವೆ. ದೇವರು ಎಲ್ಲರನ್ನೂ ಸೇವೆಗೋಸ್ಕರವಾಗಿ ಕರೀತಾನೆ ಪ್ರಿಯರು. ಅದರಲ್ಲಿಯೂ ಪ್ರತ್ಯೇಕವಾಗಿ ಸಭೆಯವರಿಂದಲೇ ಆಯ್ಕೆಗೊಂಡು ಸಭೆಯವರ ಸೇವೆಗೋಸ್ಕರವಾಗಿ ಅಭಿಷೇಕ ಹೊಂದಿ ಪ್ರತಿಷ್ಠಿಸಲ್ಪಟ್ಟಿರುವಂಥ ಜನರನ್ನು ಹೆಚ್ಚಿನ ಜವಾಬ್ದಾರಿ ಕೊಟ್ಟು ಸೇವೆಯಲ್ಲಿ ತೊಡಗಿಸ್ತಾನೆ. ಇವತ್ತಿನ 3 ವಾಕ್ಯ ಭಾಗಗಳು ಅದನ್ನೇ ತಿಳಿಸ್ತವೆ. ಹಳೆ ಒಡಂಬಡಿಕೆಯಲ್ಲಿ ಯೆಹೆಜ್ಕೇಲನ ಗ್ರಂಥದಲ್ಲಿ 33 ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರು ಆ ಪ್ರವಾದಿಯನ್ನು, ನಿನ್ನನ್ನು ಕಾವಲುಗಾರನನ್ನಾಗಿ ನೇಮಿಸ್ತೇನೆ, ನೀನು ಜನರನ್ನು ಎಚ್ಚರಿಸಿ ಅವರನ್ನು ಧರ್ಮ ಮಾರ್ಗದಲ್ಲಿ ನಡೆಸುವಂಥ ಒಂದು ಸಾಧನವಾಗಬೇಕು. ತಿಮೋಥಿಯನಿಗೆ ಬರೆಯುವಾಗ ಅಪೊಸ್ತಲನಾದ ಪೌಲನು 1 ಪತ್ರಿಕೆಯಲ್ಲಿ 3:1-13 ಸಭಾಪಾಲಕನು ಸಭಾಧ್ಯಕ್ಷನು ಯಾವ ರೀತಿ ಇರಬೇಕು, ಹೇಗೆ ನಡ್ಕೊಳ್ಳಬೇಕು, ಹೇಗೆ ಕೆಲಸ ಮಾಡಬೇಕು ಅನ್ನುವಂಥ ವಿಷಯದಲ್ಲಿ ತಿಳಿಸಿಕೊಡ್ತಾನೆ. ಯೋಹಾನನ ಸುವಾರ್ತೆಯಲ್ಲಿ ನೋಡುವಾಗ ಯೇಸು ಸ್ವಾಮಿ ತಾನೇ ಪೇತ್ರನನ್ನು ಕರೀತಾನೆ, ಬಾ ಪೇತ್ರನೇ, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ, ಹಾಗಾದರೆ ನನ್ನ ಕುರಿಮರಿಗಳನ್ನು, ನನ್ನ ಕುರಿಗಳನ್ನು ಕಾಯಿ, ಅವುಗಳನ್ನು ಮೇಯಿಸು ಎಂಬುದಾಗಿ
ಅವನಿಗೆ ವಾಗ್ದಾನ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಸಭಾಪಾಲಕರು, ಪಾಲಕ ಅನ್ನುವಂಥ ಶಬ್ದದಲ್ಲೇ ನಮಗೆ ಗೊತ್ತಿದೆ, ಪಾಲನೆ ಮಾಡುವಂಥವರು, ಸಭೆಯನ್ನು ಪಾಲನೆ ಮಾಡೋದಕ್ಕೋಸ್ಕರವಾಗಿ ಪ್ರತಿಷ್ಠಿತರಾಗಿ ನೇಮಕವಾಗಿರುವಂಥ ಒಂದು ಕೆಲಸ. ಆದ್ದರಿಂದ ಈ ವಿಶೇಷವಾದ ಸೇವೆಯ ಲಕ್ಷಣಗಳು ಏನೆಂಬುದಾಗಿ ಇವತ್ತು ನಾವು ಸ್ವಲ್ಪವಾಗಿ ಆಲೋಚನೆ ಮಾಡೋಣ. ಮೊದಲನೇದಾಗಿ, ಕರೆದಾತನ ಗೌರವಕ್ಕಾಗಿ ಮಾಡುವಂಥ ಸೇವೆ ಇದು. ನಮ್ಮನ್ನು ಯಾರು ಕರೆದಿದ್ದಾರೋ ಅವರ ಗೌರವಕ್ಕೋಸ್ಕರವಾಗಿ, ಆ ದೇವರ ಗೌರವಕ್ಕೋಸ್ಕರವಾಗಿ ಮಾಡುವಂಥ ಸೇವೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ 3:9 ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನಾವು ದೇವರ ಜೊತೆ ಕೆಲಸದವರು, ದೇವರ ಒಟ್ಟೊಟ್ಟಿಗೆ ಕೆಲಸ ಮಾಡುವುದಕ್ಕೆ ಕರೆಯಲ್ಪಟ್ಟವರು. ಆದರೆ ದೇವರು ನಮ್ಮನ್ನು ನಮ್ಮ ಯೋಗ್ಯತೆಯನ್ನು ನೋಡಿ ಕರೆಯುವುದಿಲ್ಲ, ನಮ್ಮಲ್ಲಿರುವಂಥ ವರಗಳನ್ನು, ನಮ್ಮ ಶ್ರೇಷ್ಠತೆಯನ್ನು ನೋಡಿ ಕರೆಯುವುದಿಲ್ಲ. ಬದಲಾಗಿ ತನ್ನ ಕೃಪೆಯಿಂದಲೇ ನಮಗೆ ಆ ಸೇವೆಯನ್ನು ದಯಪಾಲಿಸ್ತಾನೆ. ಅದನ್ನು ಕೊರಿಂಥದವರಿಗೆ ಬರೆದ 2:4 ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಆದ್ದರಿಂದ ನಾವು ದೇವರ ಕರುಣೆಯಿಂದ ಈ ಸೇವೆಯನ್ನು ಹೊಂದಿದವರಾಗಿದ್ದೇವೆ. ಆದ್ದರಿಂದ ಮುಂದೆ ಅವನು ಹೇಳ್ತಾನೆ, ನಮ್ಮಲ್ಲಿ ಹೆಚ್ಚಿಸಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ದೇವರು ತನ್ನ ಕೃಪೆಯಿಂದಲೇ, ತನ್ನ ಕರುಣೆಯಿಂದಲೇ ನಮಗೆ ಕೊಟ್ಟಂಥ ಸೇವೆ ಇದು. ಇದನ್ನು ನಾವು ನಮ್ಮ ಹೆಚ್ಚಳಕ್ಕಾಗಿ ಮಾಡುವಂಥದ್ದಲ್ಲ, ಬದಲಾಗಿ ದೇವರ ಮಹಿಮೆಗಾಗಿಯೇ ನಾವು ಮಾಡುವಂಥದ್ದೆಂಬುದಾಗಿ ದೇವರ ವಾಕ್ಯ ತಿಳಿಸ್ತದೆ. ಯೋಹಾನನ ಸುವಾರ್ತೆಯಲ್ಲಿ 3:30 ನಾವು ನೋಡುವಾಗ, ಸ್ನಾನಿಕನಾದ ಯೋಹಾನನು ಯೇಸುವಿನ ಬರೋಣವನ್ನು ಕುರಿತು ಅವರನ್ನು ಕಂಡುಕೊಳ್ಳುವಾಗ ಆತನು ಹೇಳ್ತಾನೆ, ಆತನು ವೃದ್ಧಿಯಾಗಬೇಕು, ನಾನು ಕಡಿಮೆ ಆಗಬೇಕು. ಯೇಸುವಿನ ವಿಷಯದಲ್ಲಿ ಹೇಳ್ತಾನೆ, ನಾ ಯೇಸು ವೃದ್ಧಿಯಾಗ್ತಾ ಹೋಗ್ಬೇಕು, ನಾನು ಕಡಿಮೆ ಆಗಬೇಕು ಅಂತ. ದೇವರ ಸೇವಕರ ಅನೇಕ ಜೀವಿತಗಳನ್ನು ನಾವು ನೋಡೋದಾದರೆ ಎಲ್ಲರೂ ಇದನ್ನು ಹೇಳ್ತಾರೆ. ಅಪೊಸ್ತಲನಾದ ಪೌಲನು ದೊಡ್ಡ ಜ್ಞಾನಿಯಾಗಿದ್ದ, ಅನೇಕ ಸಭೆಗಳನ್ನು ಸ್ಥಾಪನೆ ಮಾಡಿದ, ಬೇರೆ ಬೇರೆ ಪ್ರಸಂಗ ಪ್ರಯಾಣಗಳನ್ನು ಮಾಡಿ ಜನರನ್ನು ಕ್ರಿಸ್ತನ ಬಳಿಗೆ ನಡೆಸಿದ. ಆದಾಗ್ಯೂ ಯೇಸುವಿನ ವಿಷಯದಲ್ಲಿ ಆತನು ಹೇಳುವಂಥ ಮಾತು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ 3:7-8 ಹೇಳ್ತಾನೆ, ನನಗೆ ಲಾಭವಾಗಿದ್ದವುಗಳಂಥವನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸಿದ್ದೇನೆ. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತನ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ ಎಂಬುದಾಗಿ ಹೇಳ್ತಾನೆ. ದೇವರ ಸೇವೆಯಲ್ಲಿ ಸೇವಕರ ಹೆಚ್ಚಳ ಪಟ್ಟುಕೊಳ್ಳುವಂಥದ್ದೇನಿಲ್ಲ. ದೇವರು ತಾನೇ ನಮ್ಮನ್ನು ಕರೀತಾನೆ, ತಾನೇ ನಮ್ಮನ್ನು ಬಲಪಡಿಸ್ತಾನೆ, ತಾನೇ ನಮ್ಮ ಸೇವೆಯಲ್ಲಿ ಸಾಧನಗಳನ್ನಾಗಿ ಉಪಯೋಗಿಸ್ತಾನೆ. ನಮ್ಮ ದೇಶಕ್ಕೆ ಇಂಗ್ಲೆಂಡ್ ದೇಶದಿಂದ ಒಬ್ಬ ಮಿಷನರಿ ಬಂದರು 200 ವರ್ಷಗಳ ಹಿಂದೆ, ವಿಲಿಯಂ ಕೇರಿ ಎನ್ನುವಂಥವರು. ಪಶ್ಚಿಮ ಬಂಗಾಳದಲ್ಲಿ ಕಲ್ಕತ್ತಾದ ಬಳಿಯಲ್ಲಿ ಸರಾಂಪುರ ಅನ್ನುವಂಥ ಒಂದು ಸಣ್ಣ ಗ್ರಾಮದಲ್ಲಿ ಇದ್ದುಕೊಂಡು ಅಲ್ಲಿ ಅದ್ಭುತವಾದಂಥ ಸೇವೆ ಮಾಡಿದಂಥವರು. ವೃತ್ತಿಯಲ್ಲಿ ಅವರೊಬ್ಬ ಚಪ್ಪಲಿ ಹೊಲಿಯುವಂಥ, ಸಾಧಾರಣ ಚಪ್ಪಲಿ ಹೊಲಿಯುವಂಥ ಒಬ್ಬ ವ್ಯಕ್ತಿ. ಆದರೆ ದೇವರ ಕರೆ ಅವರಿಗೆ ಬಂದದ್ದರಿಂದ ದೇವರಿಗೆ ತಮ್ಮನ್ನು ಸಮರ್ಪಿಸಿಕೊಂಡು ಸಿದ್ಧತೆ ಮಾಡಿಕೊಂಡು ಅವರು ಬಂದು ಇಲ್ಲಿ ಸೇವೆ ಮಾಡುವಾಗ ಅದ್ಭುತವಾದಂಥ ಕಾರ್ಯಗಳನ್ನು ಮಾಡಿದ್ದಾರೆ. ಸುಮಾರು 14 ಭಾಷೆಗಳನ್ನು ಅವರು ಕಲಿತು 14 ಭಾಷೆಗಳಲ್ಲಿ ಅವರು ದೇವರ ವಾಕ್ಯವನ್ನು ಇಡೀಯಾಗಿ ಅಥವಾ ಭಾಗ ಭಾಗವಾಗಿ ಅವರು ಭಾಷಾಂತರ ಮಾಡಿದ್ದಾರೆ ಎಂಬುದಾಗಿ ನಾವು ಕಾಣುತ್ತೇವೆ. ಒಬ್ಬ ಭಾಷಾ ಪ್ರವೀಣನಾದರು. ಬಾಂಗ್ಲಾದೇಶದಲ್ಲಿ ಬಂಗಾಳಿ ಭಾಷೆಯಲ್ಲಿ ಅಂತೂ ಅವರ ಪ್ರಾವೀಣ್ಯತೆ ಎಷ್ಟಿತ್ತಂದರೆ ಎಲ್ಲ ಪಂಡಿತರಿಗಿಂತ ಶ್ರೇಷ್ಠವಾದ ಜ್ಞಾನ ಅವರಿಗಿತ್ತಂತೆ. ಯೂನಿವರ್ಸಿಟಿಯಲ್ಲಿ, ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಅವರು ಪ್ರೊಫೆಸರಾಗಿ ಲ್ಯಾಂಗ್ವೇಜನ್ನು, ಭಾಷೆಯನ್ನು ಅವರು ಬೋಧಿಸ್ತಾ ಇದ್ದರು. ಮತ್ತು ಬಾಟನಿಕಲ್ ಜ್ಞಾನ, ಸಸ್ಯಶಾಸ್ತ್ರದಲ್ಲಿ ಕೂಡ ಅವರು ಅದ್ಭುತವಾದ ಪ್ರಾವೀಣ್ಯತೆಯನ್ನು ಗಳಿಸಿದಂಥವು. ದೊಡ್ಡ ದೊಡ್ಡ ವ್ಯಕ್ತಿಗಳು, ದೊಡ್ಡ ದೊಡ್ಡ ಜ್ಞಾನಿಗಳು, ಯೂನಿವರ್ಸಿಟಿ ಪ್ರೊಫೆಸರ್ಸು ಅವರನ್ನು ನೋಡಿ ಆಶ್ಚರ್ಯ ಪಡ್ತಾ ಇದ್ರಂತೆ. ಒಂದು ಸರ್ತಿ ಗವರ್ನರ್ ಆಫ್ ಜನರಲ್ ಆಫ್ ಇಂಡಿಯಾ ಅವರು ಒಂದು ಪಾರ್ಟಿಯನ್ನು ಕರೆದಿದ್ರಂತೆ. ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು, ಸಮಾಜದಲ್ಲಿ ಗಣ್ಯರಾಗಿರುವಂಥ ವ್ಯಕ್ತಿಗಳು, ಅದಕ್ಕೆ ವಿಲಿಯಂ ಕೇರಿ ಅವರನ್ನು ಕೂಡ ಕರೆದಿದ್ದರು. ಕರೆದು ಅಲ್ಲಿ ಊಟಕ್ಕೆ ಕುಳಿತುಕೊಳ್ಳುವಂಥ ಸಮಯದಲ್ಲಿ ಒಬ್ಬರು ಯಾರೋ ವಿಲಿಯಂ ಕೇರಿ ಅವರ ವಿಷಯದಲ್ಲಿ ಇನ್ನೊಬ್ಬರನ್ನು ಕೇಳ್ತಾ ಇದ್ರಂತೆ, ಇಸ್ ದಿಸ್ ದ ಸೇಮ್ ಕೇರಿ ಹೂ ವಾಸ್ ಅ ಶೂ ಮೇಕರ್ ಅಂತ ಕೇಳಿದ್ರಂತೆ. ಶೂಗಳನ್ನು ತಯಾರು ಮಾಡ್ತಾ ಇದ್ದಂಥ ವಿಲಿಯಂ ಕೇರಿ ಇವರೇನಾ ಅಂತಂದು ಹೇಳಿ ಕೇಳಿದರು. ಅದು ವಿಲಿಯಂ ಕೇರಿಗೆ ಕಿವಿಗೆ ಬಿತ್ತು. ಅವರು ಕೂಡಲೇ ಅವರನ್ನು ನೋಡಿ ಹೇಳಿದ್ರಂತೆ,
No, sir. I was only a cobbler. I was not a shoemaker. I was only a cobbler. ಶೂಮೇಕರ್ಗು ಕಾಬ್ಲರ್ಗೂ ಇರುವಂಥ ವ್ಯತ್ಯಾಸ ಏನಂದರೆ, ಶೂಗಳಂದರೆ ಹೊಸವು ತಯಾರು ಮಾಡುವಂಥವರಿಗೆ ಶೂಮೇಕರ್ ಅಂತ ಹೇಳ್ತಾರೆ. ನಾನು ಅಷ್ಟು ಕೂಡ ಮಾಡ್ತಾ ಇರಲಿಲ್ಲ. ಹರಿದಂಥ ಚಪ್ಪಲಿಗಳಿರ್ತವೆ, ಅದನ್ನು ರಿಪೇರಿ ಮಾಡುವಂಥ ಒಬ್ಬ ವ್ಯಕ್ತಿ ನಾನು. ಭಾಳ ತಮ್ಮನ್ನು ತಗ್ಗಿಸಿಕೊಂಡು ಅವರು ಅವರ ಮುಂದೆ ಹೇಳಿಕೊಂಡು ಆ ರೀತಿಯಲ್ಲಿ ಸೇವೆ ಮಾಡಿ ಅದ್ಭುತವಾದ ರೀತಿಯಲ್ಲಿ ಅವರು ಕಾರ್ಯ ಮಾಡಿದರು. ಇವತ್ತು ನಾನಾಗಲಿ ಬೇರೆ ನನ್ನ ಜೊತೆ ಸಭಾಪಾಲಕರುಗಳಲ್ಲಾಗಲಿ ಅವರು ಸ್ಥಾಪಿಸಿದಂಥ ಕಾಲೇಜಿನಲ್ಲಿ 1857 ಮಹಾರಾಣಿ, ಇಂಗ್ಲೆಂಡಿನ ಮಹಾರಾಣಿ ಒಂದು ವಿಶೇಷವಾದ ಸನದನ್ನು ಆ ಕಾಲೇಜಿಗೆ ಕೊಡ್ತಾರೆ. ನೀವು ಡಿಗ್ರಿಗಳನ್ನು ಕೊಡಬಹುದು, ಯೂನಿವರ್ಸಿಟಿ ಆಗಿ ರೀತಿಯಲ್ಲಿ ನೀವು ಕೆಲಸ ಮಾಡಬಹುದು ಅಂತ ಡಿಗ್ರಿಗಳನ್ನು ಕೊಡುವಾಗ ಇವತ್ತು ನಾನಾಗಲಿ ನನ್ನ ಜೊತೆ ಸೇವಕರುಗಳಾಗಲಿ ಹೊಂದಿಕೊಳ್ಳುವಂಥ ಎಲ್ಲ ಡಿಗ್ರಿಗಳು, ಬ್ಯಾಚುಲರ್ ಆಫ್ ಥಿಯಾಲಜಿ, ಬ್ಯಾಚುಲರ್ ಆಫ್ ಡಿವಿನಿಟಿ, ಮಾಸ್ಟರ್ ಆಫ್ ಥಿಯಾಲಜಿ ಮುಂತಾದ ಎಲ್ಲ ಡಿಗ್ರಿಗಳಿಗೆ ಅಲ್ಲಿಂದ ನಮಗೆ ಸರ್ಟಿಫಿಕೇಟ್ ಕೊಡಲ್ಪಡ್ತದೆ. ತಗ್ಗಿಸಿಕೊಂಡು ತನ್ನನ್ನು ಸಮರ್ಪಿಸಿಕೊಂಡು ಸೇವೆ ಮಾಡಿದಂಥ ಒಬ್ಬ ವ್ಯಕ್ತಿ. ಆತನು ಸಾಯುವಾಗಲೂ ಕೂಡ ತನ್ನನ್ನು ಎಷ್ಟು ತಗ್ಗಿಸಿಕೊಂಡ್ರೆ ಅಂದರೆ, ಅವ್ರು ಹೇಳಿದ್ರಂತೆ ತನ್ನ ಸುತ್ತಮುತ್ತಲಿರುವಾಗ, ನಾನು ಸತ್ತ ಮೇಲೆ ನನ್ನ ವಿಷಯದಲ್ಲಿ ಭಾಳ ದೊಡ್ಡ ದೊಡ್ಡ ಭಾಷಣಗಳನ್ನು ಹೇಳಬೇಡ್ರಪ್ಪ, ನನ್ನ ಸಮಾಧಿಗಳ ಮೇಲೆ ಅಷ್ಟು ಸಾಧನೆ ಮಾಡಿದೆ, ಇಷ್ಟು ಸಾಧನೆ ಮಾಡಿದ ಅಂತ ಏನೂ ಬರಿಬೇಡ್ರಿ. ಅದಕ್ಕೆ ಕೆಲವರು ಅದನ್ನು ಯಾಕೆ ಮಾಡಿದಿರಲ್ಲ, ನೀವು ಸೇವೆ ಮಾಡಿದ್ರಿ ಯಾಕೆ ಬರೀಬಾರ್ದು ಅನ್ನುವಾಗ, ಬೇಡ, ಬರೆಯೋ ಹಾಗಿದ್ದರೆ ಒಂದು ಮಾತನ್ನು ಬರೀರಿ, ಸಣ್ಣ ವಿಷಯ. ಕೀರ್ತನೆಗಳಲ್ಲಿ ದಾವಿದನ ಕೀರ್ತನೆ 22:6 ಅದನ್ನು ಬರೀರಿ ಎಂಬುದಾಗಿ. ಅದರಲ್ಲೇನಿದೆ ಅಂದರೆ, ನಾನು ಹುಳದಂಥವನೇ ಹೊರತು ಮನುಷ್ಯನಲ್ಲ, ನಾನು ಹುಳದಂಥವನೇ ಹೊರತು ಮನುಷ್ಯನಲ್ಲ ಅಂದರೆ, ಮನುಷ್ಯನ ಅಂತ ಕರೆಯುವಷ್ಟು ಕೂಡ ಯೋಗ್ಯತೆ ನನಗಿಲ್ಲ. ನಾನೊಂದು ಸಣ್ಣ ಹುಳ, ದೇವರು ನನ್ನನ್ನು ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಂಡಿದ್ದಾನೆ. ಇವತ್ತು ನಮ್ಮ ಸೇವೆ ಎಷ್ಟೇ ದೊಡ್ಡದಾಗಿರ್ಬೋದು ಪ್ರಿಯರೇ, ಅದೆಲ್ಲ ಕ್ರಿಸ್ತನ ಮಹಿಮೆಗಾಗಿ ಇರುವಂಥ ಸೇವೆ, ನಮ್ಮನ್ನು ಕರೆದಾತನ ಮಹಿಮೆಗಾಗಿ ಇರಬೇಕಾದಂಥ ಸೇವೆ ಆಗಬೇಕು. ವಿಲಿಯಂ ಕೆರಿಯವರು ಭಾಳಷ್ಟು ಸೇವೆ ಮಾಡಿ ತಮ್ಮ ಜೀವನದಲ್ಲಿ ಒಂದು ಧ್ಯೇಯವಾಕ್ಯವನ್ನು ಇಟ್ಕೊಂಡಿದ್ದರು, ಎಕ್ಸ್ಪೆಕ್ಟ್ ಗ್ರೇಟ್ ಥಿಂಗ್ಸ್ ಫ್ರಮ್ ಗಾಡ್, ಅಟೆಂಪ್ಟ್ ಗ್ರೇಟ್ ಥಿಂಗ್ಸ್ ಫಾರ್ ಗಾಡ್ ಎಂಬುದಾಗಿ. ದೇವರಿಂದ ಮಹತ್ತಾದವುಗಳನ್ನು ನಿರೀಕ್ಷಿಸಿರಿ, ಅದೇ ಸಮಯದಲ್ಲಿ ದೇವರಿಗೋಸ್ಕರವಾಗಿ ಮಹತ್ತಾದವುಗಳನ್ನು ನೀವು ಮಾಡಿರಿ. ನಮ್ಮ ಸುತ್ತಮುತ್ತಲೂ ಕೂಡ ನಾವು ನೋಡುವಾಗ, ನಮ್ಮ ಸಭೆಗಳನ್ನು ಸ್ಥಾಪಿಸಿದಂಥ ಈ ಮಿಷನರಿಗಳ, ದೇವರ ಸೇವಕರ ವಿಷಯ ನಾವು ನೋಡುವಾಗ, ಅನೇಕರು ಈ ರೀತಿಯಲ್ಲಿ ತ್ಯಾಗ ಮಾಡಿ ತಮ್ಮ ಸೇವೆಯನ್ನು ಮಾಡಿದ್ದಾರೆ. ನಮ್ಮ ಸಭಾ ಪ್ರಾಂತ್ಯದಲ್ಲಿ ಗುಳೇದಗುಡ್ಡ ಅನ್ನುವಂಥಲ್ಲಿ ಕೂಡ ಒಂದು ಸಭೆಯನ್ನು ಸ್ಥಾಪನೆ ಮಾಡಿದಂಥವ್ರು, ಅದಕ್ಕೆ ಪ್ರಮುಖ ಕಾರಣರಾದಂಥವರು ಗಾಡ್ಫ್ರೀ ವೈಗ್ಲೆ ಎನ್ನುವಂಥವ್ರು. ಅವರ ಹೆಸರನ್ನೇ ಆ ಸಭೆಗೆ ಗಾಡ್ಫ್ರೀ ವೈಗ್ಲೆ ಸ್ಮಾರಕ ಸಭೆ ಎಂಬುದಾಗಿ ಇವತ್ತು ಕರೆಯಲ್ಪಡ್ತದೆ. ಅವರಲ್ಲಿದ್ದಾಗ ಮೊದಲು ಬಂದ ಕೂಡಲೇ ಹುಬ್ಬಳ್ಳಿಯಲ್ಲಿ ಕೆಲವು ಕಾಲ ಸೇವೆ ಮಾಡಿ ಗುಳೇದಗುಡ್ಡಕ್ಕೆ ಅವರು ಕಳುಹಿಸಲ್ಪಟ್ಟರು. ಅಲ್ಲಿ ಸುತ್ತಮುತ್ತಲೂ ಅವರು ಸುವಾರ್ತೆಗಳನ್ನು ಸಾರಿ ಅನೇಕ ಜನರನ್ನು ಕ್ರಿಸ್ತನ ಬಳಿಗೆ ನಡೆಸಿ ಸೇವೆ ಮಾಡಿದರು. ಆ ಕಾಲದಲ್ಲಿ ದೊಡ್ಡ ಬರಗಾಲ, ಅನೇಕ ಜನರಿಗೆ ಊಟ ಇಲ್ಲ, ತಿನ್ನುವುದಕ್ಕೆ ಆಹಾರವಿಲ್ಲ. ಬಂದು ಮಿಷನರಿಗಳ ಬಳಿಯಲ್ಲಿ ನಮಗೇನಾದರೂ ಸಹಾಯ ಮಾಡಿರಿ ಅಂತ ಬೇಡಿಕೊಳ್ಳುವಾಗ, ಈ ಮಿಷನರಿಗಳ ಮೂಲಕವಾಗಿ ಅನೇಕ ಜನರಿಗೆ ದವಸ ಧಾನ್ಯಗಳನ್ನು ಒದಗಿಸಿಕೊಟ್ಟು ಅವರು ಬರಗಾಲದಲ್ಲಿ ಅವರು ಜೀವಸಹಿತವಾಗಿ ಉಳಿಯುವಂತೆ ಪ್ರಯಾಸಪಟ್ಟಂಥವ್ರು. ಆದರೆ ಈ ಸೇವೆ ಮಾಡ್ತಾ ಮಾಡ್ತಾ ಅವ್ರಿಗೇನಾಯ್ತು ಅಂದರೆ, ಆಗಿನ ಕಾಲದಲ್ಲಿ ಜ್ವರದ ಬಾಧೆ ಶುರುವಾಯಿತು. ಎಂಥ ಜ್ವರಗಳಂದರೆ, ಏನು ಮಾಡಿದರೂ ಜ್ವರ ಕಡಿಮೆ ಆಗಲಿಲ್ಲ. ಆದರೂ ಆ ಸೇವೆಯಲ್ಲಿ, ಅದರಲ್ಲಿಯೇ ಜ್ವರದ ಬಾಧೆಯಲ್ಲಿ ಅವರು ಸಾಧ್ಯವಾದಷ್ಟು ಸೇವೆಯನ್ನು ಮಾಡ್ತಾ ಮಾಡ್ತಾ ಪೂರ್ತಿ ನಿತ್ರಾಣವಾಗುವವರೆಗೂ ಅವರು ಸೇವೆ ಮಾಡಿ ಸೇವೆಯಲ್ಲಿಯೇ ಮರಣ ಹೊಂದಿದವರು. ಗುಳೇದಗುಡ್ಡದಲ್ಲಿರುವಾಗಲೇ ಅವರು ಸೇವೆ ಮಾಡ್ತಾ ಮಾಡ್ತಾನೆ ಮರಣ ಹೊಂದಿದಂಥವ್ರು. ಆದ್ದರಿಂದ ಅವರ ಸ್ಮರಣಾರ್ಥವಾಗಿ ಇವತ್ತು ವೈಗ್ಲೆ ಸ್ಮಾರಕ ದೇವಾಲಯ ಅಂತ ಗುಡ್ಡದಲ್ಲಿರುವಂಥ ದೇವಾಲಯಕ್ಕೆ ಹೆಸರಿದೆ. ಆದ್ದರಿಂದ ದೇವರು ನಮ್ಮೆಲ್ಲರಿಗೆ ಸೇವೆಯಲ್ಲಿ ಕರೆ ಕೊಡುವಾಗ ಕರೆದಾತನ ಗೌರವವನ್ನು ನಾವು ಯಾವಾಗಲೂ ತರುವಂಥವರಾಗಿರಬೇಕು. ಕೊಲೊಸ್ಸೆಯವರಿಗೆ ಬರೆಯುವಾಗ 3:23 ಅಪೊಸ್ತಲನಾದ ಪೌಲನ್ ಹೇಳ್ತಾನೆ, ನೀವು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಃಪೂರ್ವಕವಾಗಿ ಮಾಡಿರಿ ಎಂಬುದಾಗಿ. ದೇವರನ್ನು ನಾವು ಸನ್ಮಾನಿಸುವುದಾದರೆ ಆತನು ನಮ್ಮನ್ನು ಕೂಡ
ಸನ್ಮಾನಿಸ್ತಾನೆ ಅಂತ ಸಮುವೇಲನ ಗ್ರಂಥದಲ್ಲಿ ಒಂದನೇ ಸಮುವೇಲ 2:30ರಲ್ಲಿ ನಾವು ನೋಡ್ತೇವೆ. ನನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸುವೆನು, ನನ್ನನ್ನು ತಿರಸ್ಕರಿಸುವವರು ತಿರಸ್ಕಾರ ಹೊಂದುವರು ಎಂಬುದಾಗಿ. ದೇವರ ಕರುಣೆಯಿಂದ ಈ ಸೇವೆ ನಮಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನಮ್ಮ ಸೇವೆ, ನಮ್ಮ ಜೀವಿತ, ನಾವು ಮಾಡುವಂಥದ್ದು ಪ್ರತಿಯೊಂದದ್ದು ಕ್ರಿಸ್ತನಿಗಾಗಿ. ಅಪೊಸ್ತಲನಾದ ಪೌಲನು ಅದನ್ನು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 14ನೇ ಅಧ್ಯಾಯದ 8ನೇ ವಚನದಲ್ಲಿ ಹೇಳ್ತಾನೆ, ನಾವು ಬದುಕಿದರೂ ಕ್ರಿಸ್ತನವರೇ, ಸತ್ತರೂ ಕ್ರಿಸ್ತನವರೇ, ಬದುಕಿದರೂ ಸತ್ತರೂ ನಾವು ಕ್ರಿಸ್ತನವರೇ, ಕ್ರಿಸ್ತನಿಗಾಗಿಯೇ ನಾವು ಇರುವಂಥವರು. ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ ಎಂಬುದಾಗಿ ಫಿಲಿಪ್ಪಿಯವರಿಗೆ ಬರೆಯುವಾಗಲೂ ಕೂಡ ಅಪೊಸ್ತಲನಾದ ಪೌಲನು ತನ್ನನ್ನು ಸಮರ್ಪಿಸಿಕೊಂಡು ಹೇಳುವಂಥದ್ದಾಗಿದ್ದಾನೆ. ನಮ್ಮ ಶ್ರದ್ಧೆ ಕರ್ತನಲ್ಲಿ, ಪ್ರಿಯ ಸೇವಕರೇ, ಪ್ರಿಯ ಜನರೇ, ಇವತ್ತು ನಮ್ಮ ಶ್ರದ್ಧೆ ಅದು ಕ್ರಿಸ್ತನಿಗಾಗಿಯೇ ಹೊರತು ಮನುಷ್ಯರಿಗೆ ಅಲ್ಲ ಎಂಬುದನ್ನು ನಾವು ತಿಳಿದುಕೊಂಡು ಸೇವೆ ಮಾಡುವರಾಗಬೇಕು. ರೋಮ್ ಸರ್ಕಾರದವರು ಕ್ರೈಸ್ತರಿಗೆ ಭಾಳಷ್ಟು ಹಿಂಸೆಯನ್ನು ಕೊಡ್ತಾ ಬಂದರು. ಕ್ರೈಸ್ತರು ಸರ್ಕಾರಕ್ಕೆ ವಿರುದ್ಧವಾದಂಥವರು, ಚಕ್ರವರ್ತಿಗೆ ವಿರುದ್ಧವಾದಂಥವರು ಅಂತ ಎಲ್ಲರಲ್ಲಿ ಅದನ್ನು ಹಬ್ಬಿಸಿ, ಇವರು ಚಕ್ರವರ್ತಿಯ ಪೂಜೆ ಮಾಡುವುದಿಲ್ಲ, ಚಕ್ರವರ್ತಿಯ ಮೂರ್ತಿಗೆ ಧೂಪ ಹಾಕುವುದಿಲ್ಲ ಅಂತ ಜನರಲ್ಲೆಲ್ಲ ಅವರ ವಿರುದ್ಧವಾಗಿ ಹೋರಾಟ ಮಾಡಿ ಅನೇಕ ಕ್ರೈಸ್ತರನ್ನು ಹಿಂಸೆ ಮಾಡಿದರು. ಅನೇಕರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಪ್ರಿಯರೇ, 4ನೇ ಶತಮಾನದಲ್ಲಿ ಆಂಡ್ರೋನಿಕಸ್ ಎನ್ನುವಂಥ ಒಬ್ಬ ವ್ಯಕ್ತಿ, ಅವನು ಎಳ್ಕೊಂಡು ಬಂದರು ಕ್ರಿಸ್ತನ ಮತಸ್ಥನೆಂಬುದಾಗಿ ಎಳ್ಕೊಂಡು ಬಂದು ಅವನಿಗೆ ಭಾಳಷ್ಟು ಹಿಂಸೆ ಕೊಟ್ಟರು. ಕ್ರಿಸ್ತನನ್ನು ಅಲ್ಲಗಳೆದೇ ಹೋದದ್ದರಿಂದ ಅವನಿಗೆ ಹಿಂಸೆ ಮಾಡಿದರು, ಸೆರೆಮನೆಗೆ ಹಾಕಿದರು, ಕೊರಡೆಗಳಿಂದ ಹೊಡೆದರು, ಪ್ರಾಣಿಗಳ ಮುಂದೆ ಹಾಕಿದರು, ಕೊನೆಯಲ್ಲಿ ಕತ್ತಿಯಿಂದ ತಿವಿದು ಅವನನ್ನು ಸಾಯಿಸಿದರು. ಈ ಆಂಡ್ರೋನಿಕಸ್ ಅನ್ನುವಂಥ ಮನುಷ್ಯ ಸಾಯುವಂಥ ಸಂದರ್ಭದಲ್ಲಿ 4ನೇ ಶತಮಾನದಲ್ಲಿ ಈ ರೀತಿಯಾಗಿ ಹೇಳ್ತಾನೆ, ಡೂ ಯುವರ್ ವರ್ಸ್ಟ್, ಐ ಆಮ್ ಎ ಕ್ರಿಶ್ಚಿಯನ್, ಐ ವಿಲ್ ನೆವರ್ ಸರ್ವ್ ಯುವರ್ ಗಾಡ್ಸ್, ನಾರ್ ಡೂ ಐ ಫಿಯರ್ ಯುವರ್ ಅಥಾರಿಟಿ ಆರ್ ದ್ಯಾಟ್ ಆಫ್ ಯುವರ್ ಮಾಸ್ಟರ್ ದ ಎಂಪರರ್. ನೀವು ಎಷ್ಟು ಕೆಟ್ಟದ್ದನ್ನು ನನಗೆ ಮಾಡ್ತಿರೋ ಮಾಡ್ರಿ, ನಾನು ಒಬ್ಬ ಕ್ರೈಸ್ತ, ನಿಮ್ಮ ದೇವತೆಗಳನ್ನು ನಾನು ಎಂದಿಗೂ ಸೇವಿಸುವುದಿಲ್ಲ. ನಿಮ್ಮ ಅಧಿಕಾರಕ್ಕಾಗಲಿ, ನಿಮ್ಮ ಅಧಿಪತಿಯಾಗಿರುವಂಥ ಚಕ್ರವರ್ತಿಯ ಅಧಿಕಾರಕ್ಕಾಗಲಿ ನಾನು ಎಂದೂ ಹೆದರುವವನಲ್ಲ, ಭಯಪಡುವವನಲ್ಲ. ನಾನು ದೇವರಿಗೆ ಭಯಪಡುವ ಆತನು, ಆತನನ್ನು ನಾನು ಎಂದೂ ಅಲ್ಲಗಳೆಯುವುದಿಲ್ಲ ಅಂತ ತನ್ನ ಪ್ರಾಣವನ್ನೇ ಸಮರ್ಪಿಸಿದಂಥ ವ್ಯಕ್ತಿ. ಇವತ್ತು ಕರ್ತನಲ್ಲಿ ಪ್ರಿಯರೇ, ನಾವು ಇತರರನ್ನು ಮೆಚ್ಚಿಸುವುದಕ್ಕಾಗಿ ಇಲ್ಲವೇ ಇತರರಿಂದ ಗೌರವವನ್ನು ಸಂಪಾದಿಸುವುದಕ್ಕಾಗಿ ಮಾಡುವಂಥ ಸೇವೆ ಅದು ಎಂಥದಾಗಿರ್ತಂದರೆ ನಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾದಂಥ ಸೇವೆ, ದೇವರಿಗೆ ದ್ರೋಹ ಮಾಡುವಂಥ ಒಂದು ಸೇವೆ ಆಗಿರ್ತದೆ. ಆದ್ದರಿಂದ ನಿಷ್ಠಾವಂತ ಸೈನಿಕರಂತೆ ನಾವು ನಮಗೆ ಕೊಡಲ್ಪಟ್ಟಿರುವಂಥ ಕರ್ತವ್ಯವನ್ನು ಕ್ರಿಸ್ತನಿಗಾಗಿಯೇ ನಾವು ಮಾಡಿ ಪೂರೈಸಬೇಕು. ದೇವರ ಸೇವಕರ ವಿಷಯದಲ್ಲಿ, ಪಾಸ್ಟರ್ಗಳ ವಿಷಯದಲ್ಲಿ ಒಬ್ಬರು ಈ ರೀತಿಯಾಗಿ ಬರೀತಾರೆ, ಎ ಗುಡ್ ಪಾಸ್ಟರ್ ಈಸಂಟ್ ಇನ್ ಇಟ್ ಫಾರ್ ದ ಇನ್ಕಮ್, ಹೀ ಈಸ್ ಇನ್ ಇಟ್ ಫಾರ್ ದ ಔಟ್ಕಮ್. ಒಬ್ಬ ಪಾಸ್ಟ್ರು ಸೇವೆಯಲ್ಲಿರುವಂಥದ್ದು ಇನ್ಕಮ್ಗೋಸ್ಕರ, ಒಳಗೆ ಬರುವಂಥ ಆದಾಯಕ್ಕೋಸ್ಕರವಾಗಿ ಅಥವಾ ಮಾನಕ್ಕೋಸ್ಕರವಾಗಿ ಗೌರವಕ್ಕೋಸ್ಕರವಾಗಿ ಇಲ್ಲ. ಅವನು ಅದರಿಂದ ಬರುವಂಥ ಫಲಿತಾಂಶ, ಔಟ್ಕಮ್ ಏನಾಗ್ತದೆ, ಅದಕ್ಕೋಸ್ಕರವಾಗಿ ಸೇವೆಯಲ್ಲಿ ಇರಿಸಲ್ಪಟ್ಟಿದ್ದಾನೆ ಅಂತ. ಕರ್ತನಿಗೋಸ್ಕರವಾಗಿ, ಕರೆದಾತನಿಗೋಸ್ಕರವಾಗಿ ನಾವು ಸೇವೆಯನ್ನು ಮಾಡಬೇಕು. ಎರಡನೇದಾಗಿ, ಕರೆದಾತನ ಉದ್ದೇಶದ ನೆರವೇರಿಕೆಗಾಗಿ ನಾವು ಸೇವೆ ಮಾಡಬೇಕು. ಕರೆದಾತನ ಉದ್ದೇಶದ ನೆರವೇರಿಕೆಗಾಗಿ ನಾವು ಸೇವೆ ಮಾಡಬೇಕು. ಏನು ಉದ್ದೇಶ ಅಂದರೆ, ದೇವರ ವಾಕ್ಯ ಹೇಳ್ತದೆ, ಪೇತ್ರನ 1ನೇ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ, ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗುವುದಕ್ಕೆ ಕಟ್ಟಲ್ಪಡ್ತಾ ಇದ್ದೀರಿ. ಈ ಭವ್ಯವಾದ ಮಂದಿರವನ್ನು ಕ್ರಿಸ್ತನಿಗಾಗಿ ನಿರ್ಮಿಸುವಂಥ ಸೇವೆಯಲ್ಲಿ ನಾವು ತೊಡಗಿಕೊಂಡಿದ್ದೇವೆ. ಬರೀ ಸೇವಕರು ಮಾತ್ರವಲ್ಲ, ಸಭೆಯಲ್ಲಿರುವಂಥ ಪ್ರತಿಯೊಬ್ಬೊಬ್ಬರು ನಾವು ಒಟ್ಟಾಗಿ ಕೈ ಜೋಡಿಸಿ ಈ ಭವ್ಯವಾದ ಮಂದಿರವನ್ನು ಕಟ್ಟುವುದಕ್ಕಿಂತ ನಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯ ತಿಳಿಸ್ತದೆ. ಎಫೆಸವರಿಗೆ ಬರೆದ ಪತ್ರಿಕೆಯಲ್ಲಿ ಅದನ್ನೇ ಅವನು ಭಾಳ ಚಂದವಾಗಿ ಅಪೊಸ್ತಲನಾದ ಪೌಲನು 2ನೇ ಅಧ್ಯಾಯ 20-22 ವಚನಗಳಲ್ಲಿ ಹೇಳ್ತಾನೆ, ಅಪೊಸ್ತಲರು ಪ್ರವಾದಿಗಳು ಎಂಬ ಅಸ್ಥಿವಾರದ ಮೇಲೆ ನೀವು ಮಂದಿರದ ಉಪಾಧಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ.
ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಆತನಲ್ಲಿ ಕಟ್ಟಡದ ಎಲ್ಲ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ. ನೋಡ್ರಿ, ಕ್ರಿಸ್ತನಿಗಾಗಿ ಒಂದು ಭವ್ಯವಾದಂಥ ಮಂದಿರವನ್ನು, ಆಲಯವನ್ನು ಕಟ್ಟುವುದಕ್ಕೋಸ್ಕರವಾಗಿ ದೇವರ ಸೇವಕರು ನಾವು ಎಲ್ಲರೂ ಕರೆಯಲ್ಪಟ್ಟಿದ್ದೇವೆ. ಆದ್ದರಿಂದ ಒಬ್ಬರನ್ನೊಬ್ಬರು ಪ್ರೀತಿಸಿ, ಒಬ್ಬರಿಗೊಬ್ಬರು ಸಹಕಾರ ನೀಡಿ, ಒಬ್ಬರನ್ನೊಬ್ಬರು ಎಚ್ಚರಿಸಿ ಒಂದು ಸುಂದರವಾದಂಥ ಸಮಾಜವನ್ನು ನಾವು ದೇವರಿಗೋಸ್ಕರವಾಗಿ ನಿರ್ಮಿಸಬೇಕಾಗಿದೆ. ಅದೇ ಭವ್ಯವಾದಂಥ ಮಂದಿರ. ಇದರಲ್ಲಿ ನಾಯಕರಾದಂಥ ನಾಯಕರ ಕರ್ತವ್ಯ ಕೂಡ ಬಹಳ ಮುಖ್ಯವಾದದ್ದಾಗಿದೆ. ಆಗಲೇ ಎಫ್ ಎಸ್ ಅವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಬೇರೆ ಸೇವಾ ವರ್ಗಗಳನ್ನು ದೇವರು ಅನುಗ್ರಹಿಸಿದನು ಅಂತ ನಾವು ನೋಡ್ತೇವೆ. ಮುಂದೆ ಅದೇ ಅಧ್ಯಾಯದಲ್ಲಿ 4ನೇ ಅಧ್ಯಾಯದಲ್ಲಿ ಎಫ್ ಎಸ್ ಅವರಿಗೆ ಬರೆದ ಪತ್ರಿಕೆ 12ನೇ ವಚನದಲ್ಲಿ ದೇವರು ಯಾಕೆ ಅವರನ್ನು ಅನುಗ್ರಹಿಸಿದ ಅನ್ನುವಂಥದ್ದನ್ನು ಕೂಡ ಅಪೊಸ್ತಲನಾದ ಪೌಲನು ಹೇಳ್ತಾನೆ. ಎಫ್ ಎಸ್ ಅವರಿಗೆ 4:12ರಲ್ಲಿ ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕಾಗಿ ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವಾಗಿ ಆತನು ಇವರನ್ನು ಅನುಭವಿಸಿದ. ಕರ್ತನ ಪ್ರಿಯರೇ, ನಾವೆಲ್ಲರೂ ಒಟ್ಟಾಗಿ ಈ ಮಂದಿರವನ್ನು ಕಟ್ಟುವಂಥ ಜವಾಬ್ದಾರಿಕೆಯನ್ನು ಹೊಂದವರಾಗಿದ್ದೇವೆ. ತಿಮೋಥೆಯನಿಗೆ ಬರೆಯುವಾಗ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಇದನ್ನು ಮಾಡುವ ಸೇವೆಯಲ್ಲಿ ನೀನೇ ಮಾದರಿಯಾಗಿರಬೇಕು. ತಿಮೋಥೆಯನಿಗೆ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದ 12ನೇ ವಚನದಲ್ಲಿ ನಮ್ಮ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವಗಳಿಂದ ಇತರರಿಗೆ ನಾವು ಮಾದರಿಯಾಗುವಂಥ ಸೇವೆಯನ್ನು ಮಾಡಬೇಕು. ಈ ಮಾದರಿಯಾಗುವಂಥ ಸೇವೆಯನ್ನು ಸೇವಕರಾದಂಥ ನಾವು, ಸಭೆಯವರಾದಂಥ ನೀವು ಅನೇಕ ಸಂದರ್ಭಗಳಲ್ಲಿ ಮಾಡಿರ್ತೇವೆ, ಆದರೆ ಮರೆತು ಬಿಟ್ಟಿರ್ತೇವೆ. ಸೇವಕರಾದಂಥ ನಾವು ಪ್ರತಿಷ್ಠೆ ಹೊಂದುವಂಥ ಸಮಯದಲ್ಲಿ, ಹೌದು ಸ್ವಾಮಿ, ನಾನು ಮಾತು ಕೊಡ್ತೇನೆ, ನಿನಗೆ ಸೇವೆ ಮಾಡುವಂಥ ಮಾತು ಕೊಡ್ತೇನೆ ಅಂತ ಬೇರೆ ಬೇರೆ ವಿಷಯಗಳ ವಿಷಯದಲ್ಲಿ ಹಸ್ತಾರ್ಪಣೆ ಹೊಂದುವಂಥ ಸಮಯದಲ್ಲಿ ದೇವರ ಸೇವಕರುಗಳಾದಂಥ ನಾವು ಮಾತು ಕೊಟ್ಟಿರ್ತೇವೆ. ಸಭೆಯವರಾದ ನೀವು ಕೂಡ ಅನೇಕ ಸಮಯಗಳಲ್ಲಿ ಮಾತು ಕೊಟ್ಟಿರ್ತೀರಿ. ದೀಕ್ಷಾಸ್ನಾನದ ಸಮಯದಲ್ಲಿ ನಿಮ್ಮ ಮಕ್ಕಳನ್ನು ಕ್ರಿಸ್ತನ ಮಾರ್ಗದಲ್ಲಿ ನಡೆಸುತ್ತೇವೆ ಅಂತ ಮಾತು ಕೊಟ್ಟಿರ್ತೀರಿ. ದೃಢೀಕರಣ ಸಮಯದಲ್ಲಿ ನಾನೇ ನಿನ್ನ ಮಕ್ಕಳಾಗಿ, ನಿನ್ನ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ಜೀವನ ಮಾಡ್ತೇನೆ ಅಂತ ಮಾತು ಕೊಟ್ಟಿರ್ತೇವೆ. ಬೇರೆ ಬೇರೆ ಸಮಯಗಳಲ್ಲಿ ನಾವು ಮಾತು ಕೊಡ್ತೇವೆ, ಆದರೆ ಅವುಗಳನ್ನು ಎಷ್ಟೋ ವೇಳೆ ಮರೆತು ಬಿಡ್ತೇವೆ. ದೇವರು ಅದಕ್ಕೋಸ್ಕರವಾಗಿ ನಮ್ಮನ್ನು ಕರೀತಾನೆ. ಕಾವಲುಗಾರರಂತೆ ನೀವು ಜನರನ್ನು ಎಚ್ಚರಿಸಬೇಕು. ಅವರು ಎಚ್ಚೆತ್ತುಕೊಳ್ಳದೆ ಹೋದರೆ ಅದು ಅವರ ಜವಾಬ್ದಾರಿ. ಜನರು ಎಚ್ಚೆತ್ತುಕೊಳ್ಳುವಂತೆ ನೀವು ಸೇವೆ ಮಾಡಿರಿ ಎಂಬುದಾಗಿ ಸೇವಕರಿಗೆ ಆತನು ಕರೆ ಕೊಡುವ ಆತನಾಗಿದ್ದಾನೆ. ಆದ್ದರಿಂದ ಉತ್ತಮ ಆದರ್ಶಗಳನ್ನು ಹಾಕಿಕೊಟ್ಟು ಇತರರನ್ನು ಸನ್ಮಾರ್ಗದಲ್ಲಿ ನಡೆಯುವಂತೆ ಪ್ರೋತ್ಸಾಹಿಸುವಾಗ ದೇವರ ಮಹಿಮೆಗಾಗಿ ಸಭೆ ಕಟ್ಟಲ್ಪಟ್ಟು ಒಂದು ಆದರ್ಶಪ್ರಾಯವಾದಂಥ ಸಾಧನವಾಗುವುದಕ್ಕೆ ಸಹಾಯ ಆಗ್ತದೆ. ಚಿಕ್ಕವರಾಗಿರುವಾಗ ನಾವು ಹುಣಸೆ ಬೀಜ ಇಟ್ಕೊಂಡು ಆಟ ಆಡ್ತಿದ್ವಿ. ನಮ್ಮ ಪ್ರಾಯದವರಿಗೆ ಅದು ಗೊತ್ತಿರ್ತದೆ, ಈಗಿನ ಮಕ್ಕಳಿಗೆ ಗೊತ್ತಿಲ್ಲ. ನಮ್ಮ ಪ್ರಾಯದಲ್ಲಿ ಹುಣಸೆ ಬೀಜಗಳೇ ಸಿಕ್ಕರೆ ಅದೇ ದೊಡ್ಡ ಆಟದ ವಸ್ತು. ಅವುಗಳನ್ನು ಜೋಬ್ ತುಂಬ ತುಂಬಿಸಿಕೊಂಡು ಎಷ್ಟೋ ಸರ್ತಿ ಜೋಬ್ಗಳೆಲ್ಲ ಕೊಳೆಯಾಗಿ ಮನೆಯಲ್ಲಿ ಏಟು ತಿಂದದ್ದು ಇದೆ. ಆ ಹುಣಸೆ ಬೀಜಗಳೇ ದೊಡ್ಡ ಆಟದ ವಸ್ತುಗಳು, ಅವುಗಳನ್ನು ಇಟ್ಕೊಂಡು ನಾವು ಆಟ ಆಡ್ತಾಯಿದ್ದಿದ್ದು ಎಲ್ಲರಿಗೂ ನೆನಪಿದೆ. ಆಟ ಆಡಿ ಆಡಿ ಸಾಕಾದರೆ ಅವನ್ನೇ ಒಡೆದು ತಿನ್ನುವಂಥದ್ದು, ಹುರಿದು ತಿನ್ನುವಂಥದ್ದು ಎಲ್ಲ ಮಾಡ್ತಿದ್ವಿ. ಒಬ್ಬ ಬಾಲಕ ಹಳ್ಳಿಯಲ್ಲಿದ್ದಂಥ ಈ ಹುಣಸೆ ಬೀಜಗಳನ್ನೆಲ್ಲ ಸಂಗ್ರಹ ಮಾಡಿದ್ದ. ಭಾಳಷ್ಟು ಆಟ ಆಡಿ ಆಡಿ ಭಾಳಷ್ಟು ಸಂಗ್ರಹ ಮಾಡಿ ಅವನು ಕೆಲವನ್ನ ಏನು ಮಾಡಿದ್ದ ಅಂದರೆ, ಮನೆಯಲ್ಲಿ ಯಾರಿಗೂ ಸಿಗಬಾರ್ದಂತ ಮೇಲೆ ಅಟ್ಟದ ಮೇಲೆ ಬಚ್ಚಿಟ್ಟಿದ್ದ. ಇನ್ನು ಕೆಲವನ್ನು ಅವರ ಹಳ್ಳಿಯಲ್ಲಿ ಒಂದು ಸಣ್ಣ ಹಳ್ಳ ಹರಿತಾ ಇತ್ತು. ಆ ಹಳ್ಳದ ದಂಡೆಯಲ್ಲಿ ನೋಡೋಣ, ಇದು ಈ ಭೂಮಿಯಲ್ಲಿ ಹೂಣಿಟ್ಟರೆ ಬೆಳೀತಾವ ಏನೋ ಅಂತ ಅವುಗಳನ್ನು ಸಾಲಾಗಿ ಹಳ್ಳದ ದಂಡಿಗೂಂತ ಹಾಕಿಟ್ಟಿದ್ದ. ಸಮಯ ದಾಟ್ತಾ ಹೋದಾಗ ಅವನೇನಾಯ್ತು ಅಂದರೆ, ಅವನ ಹಳ್ಳಿಯಿಂದ ಬೇರೆ ಪಟ್ಟಣಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗಬೇಕಾಯಿತು. ಎಷ್ಟೋ ವರ್ಷ ವಿದ್ಯಾಭ್ಯಾಸ ಮಾಡಿದ, ವಿದ್ಯಾಭ್ಯಾಸ ಮುಗಿಸಿ ಅಲ್ಲಿಯೇ ಕೆಲಸಕ್ಕೆ ನಿಂತ. ಕೆಲಸ ಮಾಡಿ ಮಾಡ್ತಾ ಅವನ ಜೀವನ ಬದಲಾಗಿ ಹಳ್ಳಿಯ ಕಡೆಗೆ ಬರಲಿಕ್ಕೆ ಆಗಲಿಲ್ಲ. ಎಷ್ಟೋ ವರ್ಷಗಳಾದ ಮೇಲೆ ಅವನ ಹಳ್ಳಿಗೆ ಬಂದಾಗ, ಬರುವಾಗ ಅವನಿಗೆ ನೆನಪಾಯಿತು, ಓ, ಹುಣಸೆ ಬೀಜಗಳನ್ನು ನಾನು ತೆಗೆದು ಮನೆಯಲ್ಲಿ ಅಟ್ಟದ ಮೇಲೆ ಇಟ್ಟಿದ್ದೆ, ಕೆಲವನ್ನು ಈ ಹಳ್ಳದ ದಂಡಿಗುಂಟು ಹಾಕಿದ್ದೆ, ಏನಾಯ್ತು ನೋಡೋಣ ಅಂತ ಹಳ್ಳದ ಹತ್ರ ಹೋಗಿ ನೋಡಿದರೆ ಹಳ್ಳದ ದಂಡಿಗೊಂತ ಎಲ್ಲ ಹುಣಸೆ ಮರ ಬೆಳೆದು ಹುಟ್ಟಿಕೊಂಡ ದೊಡ್ಡ ದೊಡ್ಡ ಮರಗಳಾಗಿತ್ತು. ಮನೆಯಲ್ಲಿಟ್ಟಿದ್ವಿ ಏನಾಯಿತು ಅಂತ ನೋಡೋಣ ಅಂತಂದು ಹೋಗಿ ಅಟ್ಟದ ಮೇಲೆ ಹೋಗಿ ಅವನ್ನೆಲ್ಲ ಹುಡುಕಿ, ಧೂಳೆಲ್ಲ ತೆಗೆದು ಹುಡುಕಿದರೆ
ಆ ಹುಣಸೆ ಬೀಜ ಹಂಗೆ ಇದ್ವು, ಏನಾಗಿಲ್ಲ. ಧೂಳು ಹಿಡಿದು ಹೋಗಿದ್ದು, ಕೆಲವು ಅದರಲ್ಲಿ ಹುಳ ಆಗ್ತವೆ, ಸಣ್ಣ ಸಣ್ಣ ಹುಳ ಆಗಿ ತೂತು ಕೊರೆದು ಅದನ್ನೆಲ್ಲ ಪುಡಿ ಪುಡಿ ಮಾಡಿಬಿಡ್ತವೆ. ಆ ರೀತಿಯಲ್ಲಿ ಹಾಳಾಗಿ ಕೆಟ್ಟು ಹೋಗಿದ್ದು ಕೆಲವು. ಕರ್ತನ ಸೇವೆಯಲ್ಲಿ ನಾವು ಪಡುವಂಥ ಸೇವೆಯನ್ನು ಇದಕ್ಕೆ ನಾವು ಹೋಲಿಕೆ ಮಾಡ್ಬೋದು ಪ್ರಿಯರು. ಅದು ಒಳ್ಳೆಯ ರೀತಿಯಲ್ಲಿ ಫಲಭರಿತವಾದಂಥ ರೀತಿಯಲ್ಲಿ ಬೆಳೆಯಲಿ. ನೀವು ಮಾಡುವಂಥ ಸೇವೆ ಫಲ ಕೊಡುವಂಥದ್ದು, ಅದು ನಿಲ್ಲುವಂಥದ್ದು ಆಗಿರಬೇಕಂತ ದೇವರ ವಾಕ್ಯ ಹೇಳುತ್ತೆ. ಆ ರೀತಿಯಲ್ಲಿ ನಾವು ಉಪಯೋಗ ಮಾಡುವಾಗ ಅವು ಫಲಕರುವಂಥ ಸಾಧನಗಳಾಗ್ತವೆ. ಉಪಯೋಗ ಮಾಡದೆ ಹಾಗೆ ಸುಮ್ಮನೆ ಇಟ್ಟು ಹೋಗುವಾಗ ಧೂಳು ಹಿಡಿದು ನುಸಿ ಹಿಡಿದು ಹಾಳಾಗಿ ಹೋಗ್ತದೆ ನಮ್ಮ ಸೇವೆ. ಇನ್ನು ಮೂರನೇದಾಗಿ, ಕೊನೆಯದಾಗಿ, ಈ ಸೇವೆಯಲ್ಲಿ ಸಭೆಯವರ ಪಾತ್ರ ಕೂಡ ಇದೆ. ಬರೀ ಸಭಾಪಾಲಕರಷ್ಟೇ ಅಲ್ಲ, ಸಭಾಪಾಲಕರು ನಾಯಕರಾಗಿ ನಡೆಸ್ತಾರೆ ನಿಜ, ಆದರೆ ಸಭೆಯವರ ಪಾತ್ರ ಕೂಡ ಇದೆ. ಸಭೆಯವರ ಜೀವನದ ಮಾದರಿಯನ್ನು ನೋಡಿ ಇವತ್ತು ಅನೇಕರು ಕ್ರಿಸ್ತನ ಬಳಿಗೆ ನಡೆಸಲ್ಪಡೋದಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಬರೆಯುವಾಗ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನಿಮ್ಮನ್ನು ಆಶ್ಚರ್ಯ ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದಂಥ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ನೀವು ಪ್ರಚಾರ ಮಾಡುವವರಾಗುವಂತೆ ದೇವಜನರು ರಾಜವಂಶಸ್ಥರಾದ ಯಾಜಕರು ಸ್ವಕೀಯ ಪ್ರಜೆಯು ನೀವು ಆಗಿದ್ದೀರಿ ಎಂಬುದಾಗಿ. ನೋಡ್ರಿ, ಅಂಥ ವಿಶೇಷವಾದ ಜವಾಬ್ದಾರಿಯನ್ನು ದೇವರು ನಮ್ಮೆಲ್ಲರಿಗೂ ಕೊಡ್ತಾನೆ. ಬರೀ ಸೇವಕರಿಗಲ್ಲ, ಜನರ ಮೂಲಕವಾಗಿ ಸಭೆಯಲ್ಲಿ ಒಂದು ಪರಿವರ್ತನೆ ಆಗಬೇಕು. ಟ್ರಾನ್ಸ್ಫಾರ್ಮ್ಡ್ ಟು ಟ್ರಾನ್ಸ್ಫಾರ್ಮ್. ದೇವರ ಸೇವಕರ ಮೂಲಕವಾಗಿ ನಿಮಗೆ ಟ್ರಾನ್ಸ್ಫಾರ್ಮೇಷನ್ ಸಿಕ್ಕುವಾಗ ಅದನ್ನು ನೀವು ಇನ್ನೊಬ್ಬರ ಟ್ರಾನ್ಸ್ಫಾರ್ಮೇಷನ್ಗೋಸ್ಕರವಾಗಿ, ಇನ್ನೊಬ್ಬರ ಪರಿವರ್ತನೆಗೋಸ್ಕರವಾಗಿ, ರೂಪಾಂತರಕ್ಕೋಸ್ಕರವಾಗಿ ಉಪಯೋಗಿಸಿಕೊಳ್ಳಬೇಕು. ಇವತ್ತು ದೇವರ ವಾಕ್ಯವನ್ನು ಸಾರಿ ಜನರನ್ನು ಕರ್ತನ ಕಡೆಗೆ ನಡೆಸಿದ್ದಕ್ಕಿಂತಲೂ ಕ್ರಿಸ್ತರ ಮಕ್ಕಳಾದಂಥ ಜನರು ಕ್ರಿಸ್ತನ ಬಳಿಗೆ ಬರುವಂಥವರಾಗಿದ್ದಾರೆ. ನಾನಾಗಲೇ ಹೇಳಿದ, ರೋಮ್ ಸರ್ಕಾರದಲ್ಲಿ ಕ್ರೈಸ್ತರಿಗೆ ಭಾಳಷ್ಟು ಹಿಂಸೆ ಆಗ್ತಾ ಇತ್ತು. ಟ್ರಾಜನ್ ಎನ್ನುವಂಥ ಒಬ್ಬ ಚಕ್ರವರ್ತಿ ಇರುವಾಗ, ಆ ಚಕ್ರವರ್ತಿ ಬೇರೆ ಬೇರೆ ಪ್ರಾಂತಗಳಲ್ಲಿ ಗವರ್ನರ್ಗಳನ್ನು ನೇಮಕ ಮಾಡಿದ್ದ. ಈಗಿನ ಇರಾಕ್ ದೇಶದಲ್ಲಿ ಬರುವಂಥ ಬಿಥುನಿ ಮತ್ತು ಪಾಂಟಸ್ ಎನ್ನುವಂಥ ಒಂದು ಗವರ್ನರ್, ಅಲ್ಲಿ ಪ್ರಾಂತದಲ್ಲಿ ಇದ್ದಂಥ ಒಬ್ಬ ಗವರ್ನರ್, ಪ್ಲಿನಿ ಎನ್ನುವಂಥ ಒಬ್ಬ ಗವರ್ನರ್ ಇದ್ದ. ಈ ಗವರ್ನರ್ಗೆ ನೀವು ಕ್ರೈಸ್ತರ ವಿಷಯದಲ್ಲಿ ರಿಪೋರ್ಟ್ ಕಳಿಸ್ಬೇಕಂತ ಹೇಳುವಾಗ, ಅವನು ಇವರ ವಿಷಯದಲ್ಲಿ, ಕ್ರೈಸ್ತರ ವಿಷಯದಲ್ಲಿ ಬರೀತಾನೆ, ಇವರು ಚಕ್ರವರ್ತಿಗೆ ಪೂಜೆ ಮಾಡುವುದಿಲ್ಲ, ಧೂಪವನ್ನು ಹಾಕುವುದಿಲ್ಲ. ಆದರೆ ಅವರಲ್ಲಿದ್ದಂಥ ವಿಶೇಷತೆಯನ್ನು ಅವನು ಎತ್ತಿ ತೋರಿಸಿ ಬರೀತಾನೆ. ಅವನು ಹೇಳ್ತಾನೆ ಏನಂದರೆ, ಕಳ್ಳತನವನ್ನಾಗಲಿ ದರೋಡೆಯನ್ನಾಗಲಿ ವ್ಯಭಿಚಾರವನ್ನಾಗಲಿ ಮಾಡುವುದಿಲ್ಲವೆಂದು, ಕೊಟ್ಟ ಮಾತನ್ನು ವಚನವನ್ನು ಮೀರುವುದಿಲ್ಲವೆಂದು ಮಾಡಿಕೊಂಡಂಥ ಅವರ ಒಡಂಬಡಿಕೆಗಳನ್ನು ಅವರು ಅಲ್ಲಗಳೆಯುವುದಿಲ್ಲ ಅಂತ ಪ್ರಮಾಣಪೂರ್ವಕವಾಗಿ ಅವರು ತಮ್ಮನ್ನು ಹಂಗಿನಲ್ಲಿರಿಸಿಕೊಳ್ತಾರೆ. ದೇ ಆರ್ ಕಮಿಟೆಡ್ ಟು ಬಿ ಕ್ರಿಶ್ಚಿಯನ್ಸ್, ಗುಡ್ ಕ್ರಿಶ್ಚಿಯನ್ಸ್ ಎಂಬುದಾಗಿ, ಒಳ್ಳೆಯ ಜೀವಿತವನ್ನು ನಡೆಸುವುದಕ್ಕೋಸ್ಕರವಾಗಿ ತಮ್ಮನ್ನು ಹಂಗಿನಲ್ಲಿ ಇರಿಸಿಕೊಳ್ಳುವಂಥ ಅಭ್ಯಾಸ ಮಾಡಿಕೊಂಡಿದ್ದಾರೆ ಅಂತ ಅವರ ವಿಷಯದಲ್ಲಿ ಸಾಕ್ಷಿಯಾಗಿ ಬರೀತಾನೆ. ಹೌದು ಪ್ರಿಯರೇ, ಕ್ರೈಸ್ತರಾದಂಥ ನಮ್ಮ ಆದರ್ಶ ಲೋಕದ ಆದರ್ಶಕ್ಕಿಂತ ಉನ್ನತ ಮಟ್ಟದ್ದಾಗಿರಬೇಕು. ಆವಾಗಲೇ ನಾವು ಕ್ರಿಸ್ತನಿಗೋಸ್ಕರವಾಗಿ ಸಮರ್ಪಿತರಾಗಲಿಕ್ಕಾಗುವಂತೆ ಮತ್ತು ಕ್ರಿಸ್ತನ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಕ್ಕೆ ಆಗ್ತದೆ. ಇಲ್ಲದಿದ್ದರೆ ನಮ್ಮಿಂದಾಗಲಿ ನಮ್ಮ ಸಭೆಯಿಂದಾಗಲಿ ಲೋಕಕ್ಕೆ ಮತ್ತು ದೇವರಿಗೆ ಯಾವ ಪ್ರಯೋಜನವೂ ಇಲ್ಲ. ಡಿ ಎಲ್ ಮೂಡಿ ಅನ್ನುವಂಥ ಒಬ್ಬ ದೊಡ್ಡ ಸೇವಕರು, ಅವರ ವಿಷಯವಾಗಿ ನಾವು ಎಲ್ಲ ಕೆಲವರು ಕೇಳಿರ್ತೇವೆ. ಅವರು ಒಂದು ಮಾತನ್ನು ಬರೀತಾರೆ, ಔಟ್ ಆಫ್ 100 persons ಒನ್ ವಿಲ್ ರೀಡ್ ದ ಬೈಬಲ್, ದಿ ಅದರ್ 99 ವಿಲ್ ರೀಡ್ ದ ಕ್ರಿಶ್ಚಿಯನ್ಸ್. ಔಟ್ ಆಫ್ 100 persons ಒನ್ ವಿಲ್ ರೀಡ್ ದ ಬೈಬಲ್, ದಿ ಅದರ್ 99 ವಿಲ್ ರೀಡ್ ದ ಕ್ರಿಶ್ಚಿಯನ್ಸ್ ಅಂತ. 100 ಜನರಿದ್ದರೆ ಅದರಲ್ಲಿ ಒಬ್ಬ ದೇವರ ವಾಕ್ಯವನ್ನು ಓದ್ತಾನೆ, ಇನ್ನು 99 ಜನ ಕ್ರೈಸ್ತರನ್ನು ಓದುತ್ತಾರೆ. ಕ್ರೈಸ್ತರ ನಡೆ ನುಡಿ, ಅವರ ವರ್ತನೆ, ಅವರ ಮಾತುಗಳು, ಅವರ ಯೋಚನೆಗಳು, ಇವುಗಳನ್ನೆಲ್ಲ ನೋಡಿ ಅದರಲ್ಲಿ ಆತನು ಅವರನ್ನು ನೋಡಿ ಜೀವನ ಮಾಡ್ತಾರೆ. ಆದ್ದರಿಂದ ಕರ್ತನಲ್ಲಿ ಪ್ರಿಯರೇ, ನಾನು ಆಗಲೇ ಓದಿದಂಥ ವಾಕ್ಯ ಭಾಗವನ್ನು ಮತ್ತೊಮ್ಮೆ ಓದ್ತೇನೆ. ನೀವು ಕರ್ತನ ಸೇವೆಯಲ್ಲಿ ಪಡುವಂಥ ಪ್ರಯಾಸ ನಿಷ್ಫಲವಾಗುವುದಿಲ್ಲ ಎಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರಿ. ದೇವರ ಸೇವೆ ಮಾಡುವುದಕ್ಕಾಗಿ ದೇವರ ಸೇವಕರು ಪ್ರತಿಷ್ಠೆ ಹೊಂದಿರ್ತಾರೆ ನಿಜ, ಆದರೆ ಸಭೆಯವರಾದ ನೀವು ಕೂಡ
ಅವರನ್ನು ಬೆಂಬಲಿಸಿ ಪ್ರೋತ್ಸಾಹ ಮಾಡಿ ಅವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ಮುನ್ನಡೆಯುವುದಕ್ಕೆ ನೀವು ಪ್ರಯಾಸ ಪಡಬೇಕಾಗಿರುವಂಥದ್ದು ಕೂಡ ಸಭೆಯವರ ಕರ್ತವ್ಯವಾಗಿದೆ. ಸೇಂಟ್ ಫ್ರಾನ್ಸಿಸ್ ಎನ್ನುವಂಥವರು ದೇವರ ಸೇವಕರ ವಿಷಯದಲ್ಲಿ ಹೀಗೆ ಹೇಳ್ತಾರೆ, ಒಬ್ಬ ದೇವರ ಸೇವಕರ, ಒಬ್ಬ ಸಭಾಪಾಲಕ ಮತ್ತು ಒಬ್ಬ ದೇವದೂತ ಇಬ್ಬರೂ ನನಗೆ ಎದುರಾದರೆ ನಾನು ಮೊದಲು ಸಭಾಪಾಲಕರನ್ನು ವಂದಿಸ್ತೇನೆ. ದೇವದೂತರು ಹೇಗೂ ಪರಿಶುದ್ಧರಾಗಿರ್ತಾರೆ ನಿಜ, ಆದರೆ ದೇವರ ಸೇವಕರು ಏನು ಮಾಡ್ತಾರೆ ಅಂದರೆ ಅವರು ಕ್ರಿಸ್ತನ ರಾಯಭಾರಿಯಾಗಿದ್ದು ಕ್ರಿಸ್ತನ ಆಶೀರ್ವಾದ ಮತ್ತು ವರದಾನಗಳನ್ನು ನಮಗೆ ತರುವವರಾಗಿರ್ತಾರೆ. ಆದ್ದರಿಂದ ನಾನು ಅವರನ್ನು ಮೊದಲನೇದಾಗಿ ವಂದಿಸ್ತೇನೆ, ಗೌರವಿಸ್ತೇನೆ ಅಂತ ಹೇಳುವಂಥದ್ದನ್ನು ನಾವು ಕಾಣ್ತೇವೆ. ದೇವರು ಸಭಾಪಾಲಕರನ್ನು ನಮ್ಮ ಸೇವೆಯಲ್ಲಿ ಕೊಟ್ಟಿದ್ದಾನೆ. ಆ ಸೇವೆಯಲ್ಲಿ ಅವರು ಮಾಡುವಂಥ ಕರ್ತವ್ಯಗಳಿಗೆ ನಾವು ಪ್ರೋತ್ಸಾಹ ಕೊಟ್ಟು ಉಪಯೋಗಿಸಿಕೊಳ್ಳಬೇಕು. ಆವಾಗ ಎಲ್ಲ ರೀತಿಯ ಸೇವೆ ಅದು ಮುಂದುವರಿಯುವುದಕ್ಕೆ ಅನುಕೂಲವಾಗುತ್ತದೆ. ನಮ್ಮ ಸಭಾಪ್ರಾಂತದಲ್ಲಿ ನಾವು ಸಭಾಪಾಲಕರಿಗೋಸ್ಕರವಾಗಿ ಒಂದು ಎಂಡೋಮೆಂಟ್ ಫಂಡ್ ಅಂತ ಇಟ್ಟಿದ್ದೇವೆ, ತಯಾರು ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರವಾಗಿ ನಾವು ವರ್ಷಕ್ಕೊಂದು ಸರ್ತಿ ವಿಶೇಷವಾದ ರೀತಿಯಲ್ಲಿ ಸಭಾಪಾಲಕರ ಸೇವೆಗೆ ಸಭೆಯವರಾದಂಥ ನೀವು ಪ್ರೋತ್ಸಾಹ ಮಾಡಿರಿ ಎಂಬುದಾಗಿ ನಿಮಗೆ ಲಕೋಟೆಗಳನ್ನು ಕೊಟ್ಟಿರ್ತೇವೆ. ಎಲ್ಲ ಸಭೆಗಳಲ್ಲಿ, ನಮ್ಮ ಸಭಾಪ್ರಾಂತದ ಎಲ್ಲ ಸಭೆಗಳಲ್ಲಿ ಲಕೋಟೆಗಳು ಕೊಡಲ್ಪಟ್ಟಿವೆ. ಅವುಗಳನ್ನು ಉಪಯೋಗಿಸಿಕೊಂಡು ಈ ಸಭಾಪಾಲಕರ ಸೇವೆಗೋಸ್ಕರವಾಗಿ ನೀವು ಹೆಚ್ಚಿನ ಉದಾರತೆಯಿಂದ ನೀವು ಸಹಾಯ ಮಾಡಿರಿ, ಸಭಾಪಾಲಕರನ್ನು ಗೌರವಿಸಿರಿ, ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ. ನಿಮ್ಮ ಸೇವೆಯನ್ನು ಅವರು ಯಾವಾಗಲೂ ಮಾಡ್ತಾರೆ, ನಿಮ್ಮ ಸುಖ ದುಃಖಗಳಲ್ಲಿ ಯಾವಾಗಲೂ ಭಾಗಿಯಾಗಿರ್ತಾರೆ, ನಿಮ್ಮ ಮನೆಗೆ ಬಂದು ಯಾವಾಗಲೂ ಪ್ರಾರ್ಥನೆ ಮಾಡ್ತಾರೆ, ನಿಮ್ಮ ಆಶೀರ್ವಾದಕ್ಕೋಸ್ಕರವಾಗಿ ಅವರು ದೇವರ ವಾಕ್ಯಗಳನ್ನು ನಿಮಗೆ ಹೇಳ್ತಾರೆ. ಹೀಗಿರುವಾಗ ಅವರಿಗೋಸ್ಕರವಾಗಿ, ಅವರ ಕುಟುಂಬಕ್ಕೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡಿರಿ. ಏನು ಮಾಡದೇ ಇದ್ದರೂ ಕೂಡ ನಾವು ಕನಿಷ್ಠ ಮಟ್ಟಿಗೆ ಪ್ರಾರ್ಥನೆಯನ್ನು ಮಾಡಿ ಅವರನ್ನು ನಾವು ಬೆಂಬಲಿಸಬಹುದು. ಅವರಿಗೆ ನಾವು ಯಾವಾಗಲೂ ಸಹಾಯಕರಾಗಿ ನಿಲ್ಲಬೇಕು. ಅನೇಕ ಸಭೆಗಳಲ್ಲಿ ಅನಿವಾರ್ಯ ಕಾರಣಗಳಿಗೆ, ಅನೇಕ ಕಾರಣಗಳಿಂದ ಸಭಾಪಾಲಕರ ಮೇಲೆ ಭಾಳಷ್ಟು ಹಿಂಸೆ, ಅವಮಾನ, ಟೀಕೆಗಳನ್ನು ಮಾಡುವಂಥದ್ದನ್ನು ನಾವು ಈ ದಿವಸಗಳಲ್ಲಿ ಕಾಣ್ತೇವೆ. ಸಭಾಪಾಲಕರ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ಅನೇಕರು ನೋಡುವಂಥದ್ದನ್ನು ನಾವು ಕಾಣ್ತೇವೆ. ದೇವರ ವಾಕ್ಯ ಹೇಳ್ತಾರೆ, ನಿಮ್ಮ ಸೇವಕರುಗಳನ್ನು ನೀವು ಗೌರವಿಸಿರಿ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 13:17 ವಚನ ಹೇಳುತ್ತದೆ, ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ, ಅವರು ಲೆಕ್ಕ ಒಪ್ಪಿಸುವವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ನಿಮ್ಮ ಆತ್ಮಗಳನ್ನು ಕಾಯುವಂಥ ಸೇವಕರು ಅವರಂತ ದೇವರ ವಾಕ್ಯ ಹೇಳುತ್ತದೆ. ಅವರು ವ್ಯಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡ್ರಿ. ಅವರು ವ್ಯಸನದಿಂದ ಇರುವಂಥದ್ದು ನಿಮಗೆ ಪ್ರಯೋಜನಕರವಾದದ್ದಲ್ಲ. ದೇವರ ಸೇವೆಯಲ್ಲಿ ದೇವರ ಸೇವಕರನ್ನು ಆಯ್ದುಕೊಂಡಿದ್ದಾನೆ. ನಾವು ಸ್ಥಾಪನೆ ಮಾಡಿದಂಥ ಅನೇಕ ಸೇವಕರುಗಳ ಮೂಲಕವಾಗಿ ಸ್ಥಾಪನೆಯಾದಂಥ ಸಭೆಗಳಲ್ಲಿ ಅವರು ಹೋಗಿ ಸೇವೆ ಮಾಡ್ತಾರೆ. ಅನೇಕ ವೇಳೆ ಕುಟುಂಬದ ತೊಂದರೆಗಳಿರ್ತವೆ, ಮಕ್ಕಳ ತೊಂದರೆಗಳು, ಮಕ್ಕಳ ವಿದ್ಯಾಭ್ಯಾಸದ ತೊಂದರೆಗಳು, ಬೇರೆ ಬೇರೆ ರೀತಿಯ ತೊಂದರೆಗಳು ಅವರಿಗಿರ್ತವೆ. ಆದರೂ ಕೂಡ ಎಲ್ಲಿ ಸಭಾಪ್ರಾಂತದಿಂದ ಅವರು ಕಳಿಸಲ್ಪಡ್ತಾರೋ ಅಲ್ಲಿ ಹೋಗಿ ಸೇವೆ ಮಾಡ್ತಾರೆ. ಆದ್ದರಿಂದ ಅವರನ್ನು ಗೌರವಿಸಿರಿ, ಒಳ್ಳೆಯ ರೀತಿಯಲ್ಲಿ ಸೇವೆ ಮಾಡುವುದಕ್ಕೆ ನೀವು ಪ್ರೋತ್ಸಾಹ ನೀಡಿರಿ, ಅವರಿಗೆ ಅವಕಾಶ ಮಾಡಿಕೊಡ್ರಿ. ಆಗ ದೇವರು ಅವರ ಸೇವೆಯ ಮೂಲಕವಾಗಿ ನಿಮ್ಮನ್ನು ಕೂಡ ಆಶೀರ್ವದಿಸ್ತಾನೆ. ರೂಪಾಂತರಕ್ಕಾಗಿ ರೂಪಾಂತರ, ಅವರ ಮೂಲಕವಾಗಿ ನೀವು ಪರಿವರ್ತನೆ ಹೊಂದಿ ದೇವರ ಮಕ್ಕಳಾಗಿ ದೇವರ ಮಹಿಮೆಗಾಗಿ ಜೀವಿಸುವುದಕ್ಕೆ ದೇವರು ಕೃಪೆ ಮಾಡ್ತಾನೆ. ಆದ್ದರಿಂದ ಈ ಸೇವೆಯಲ್ಲಿ ನಾವೆಲ್ಲರೂ ಪಾಲುಗಾರರು, ಬರೇ ಸಭಾಪಾಲಕರು ಮಾಡಲಿ ಅಂತ ಬಿಡುವಂಥದ್ದಲ್ಲ. ಸಭೆಯಲ್ಲಿ ನಾವೆಲ್ಲರೂ ಕೈಜೋಡಿಸಿ ಸೇವೆ ಮಾಡುವಾಗ ಇಡೀ ಸಭೆ ಅದು ಕಟ್ಟಲ್ಪಟ್ಟು ದೇವರ ಮಹಿಮೆಗೋಸ್ಕರವಾಗಿ ಒಂದು ಸುಂದರವಾದಂಥ ಮಂದಿರವಾಗಿ, ಕಟ್ಟಡವಾಗಿ ಕಟ್ಟಲ್ಪಡ್ತದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಕರೆ ಕೊಡುತ್ತದೆ. ಆದ್ದರಿಂದ ಪ್ರಿಯರೇ, ಇವತ್ತು ಸಭಾಪಾಲಕರ ಭಾನುವಾರ, ಎಲ್ಲ ಸಭಾಪಾಲಕರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ದೇವರು ಅವ್ರ ಸೇವೆಯಲ್ಲಿ ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲಿ. ಸಭೆಯವರು ನೀವು ಕೂಡ ಅವರನ್ನು ಬಲಪಡಿಸಿ ಪ್ರಾರ್ಥನೆಯ ಮೂಲಕವಾಗಿಯೂ ಆರ್ಥಿಕ ರೀತಿಯಿಂದಲೂ ಅವರಿಗೆ ಸಹಾಯ ಮಾಡ್ತಾ ನೀವು ಅವರನ್ನು ಪ್ರೋತ್ಸಾಹಿಸಿ ದೇವರ ಸೇವೆಯನ್ನು ಮುಂದುವರಿಸುವುದಕ್ಕೆ ಸಹಾಯ ಮಾಡಿರಿ ಎಂಬುದಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಸಭೆಗೆ ಶಿರಸ್ಸಾಗಿರುವ ನಮ್ಮ ರಕ್ಷಕನಾದ ಯೇಸುವೆ, ನಿನ್ನ ಪವಿತ್ರ ದೇಹ ರಕ್ತಗಳ ಮೂಲಕವಾಗಿ ಸಭೆಯನ್ನು ಈ ಲೋಕದಲ್ಲಿ ಸ್ಥಾಪನೆ ಮಾಡಿದ್ದೀ ಸ್ವಾಮಿ, ಮತ್ತು ನಿನ್ನ ನಂತರ ಅನೇಕರಿಗೆ ನಿನ್ನ ಆತ್ಮನ ಬಲವನ್ನು ಕೊಟ್ಟು
ಸೇವಕರನ್ನಾಗಿ ಅಪೋಸ್ತಲರನ್ನಾಗಿ ಅವರನ್ನು ಕಾಳುಹಿಸಿ ಲೋಕದುದ್ದಕ್ಕೂ ಸಭೆಗಳು ಸ್ಥಾಪನೆಯಾಗುವಂತೆ ಕೃಪೆ ಮಾಡಿದೆ. ಇವತ್ತು ಕೂಡ ಸಭೆಗಳಲ್ಲಿ ಸಭಾಪಾಲಕರ ಮೂಲಕವಾಗಿ ನೀನು ವಿಶೇಷವಾದ ಸೇವೆಯನ್ನು ಹೊಂದುವಂಥ ಕರ್ತನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಎಲ್ಲ ಸಭಾಪಾಲಕರುಗಳಿಗಾಗಿ ನಾವು ನಿನ್ನಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು. ಅವರ ಕೈಗೆ ಕೊಡಲ್ಪಟ್ಟಿರುವಂಥ ಮಂದೆಯನ್ನು ಸಭೆಯನ್ನು ನಂಬಿಗಸ್ತಿಕೆಯಿಂದ ಪಾಲಿಸುತ್ತಾ ನೀನು ಕೊಟ್ಟಂಥ ಸೇವೆಯನ್ನು ನಿನಗೋಸ್ಕರವಾಗಿ ಮಾಡುವವರಾಗಿರಲಿಕ್ಕಾಗುವಂತೆ ಕೃಪೆ ಕೊಡು. ಅನೇಕ ರೀತಿಯ ಲೌಕಿಕ ಸಮಸ್ಯೆಗಳು, ಚಿಂತೆಗಳು, ತೊಂದರೆಗಳು ಬರುವಾಗ ಕರ್ತ ನೀನು ಅವರಿಗೆ ಸಮೀಪಸ್ಥನಾಗಿದ್ದುಕೊಂಡು ಧೈರ್ಯಪಡಿಸು. ಬೇಕಿರುವಂಥ ಆದರಣೆಯನ್ನು, ಸಮಾಧಾನವನ್ನು, ಮಾರ್ಗದರ್ಶನವನ್ನು ನೀನು ಕೊಟ್ಟವರನ್ನು ಉಪಯೋಗಿಸು. ಸೇವಕರಾದ ನಮ್ಮಲ್ಲಿರುವಂಥ ಬಲಹೀನತೆಗಳನ್ನು ಕೂಡ ನಿನ್ನ ಮುಂದೆ ತಂದು ಇರಿಸ್ತೇವೆ ಸ್ವಾಮಿ. ನಮ್ಮ ಬಲಹೀನತೆಗಳನ್ನೆಲ್ಲ ನಿವಾರಿಸು. ನಿನ್ನ ಆತ್ಮನ ಬಲವನ್ನು ಕೊಟ್ಟು ನಾವು ಇನ್ನೂ ಹೆಚ್ಚಿನ ಸಾಧನೆಗಳಾಗುವ ಹಾಗೆ ನಮ್ಮೆಲ್ಲರನ್ನು ನಿನ್ನ ಸೇವೆಯಲ್ಲಿ ಬಲಪಡಿಸು. ಸಭೆಯಲ್ಲಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಕೂಡ ನಿನ್ನ ಪವಿತ್ರ ವಯಾಜಕ ವರ್ಗದವರೆಂಬುದಾಗಿ ನೀನು ಹೇಳಿದ್ದಿ ಸ್ವಾಮಿ. ಆ ರೀತಿಯಲ್ಲಿ ಸಭೆಯವರು ಕೂಡ ತಮ್ಮ ತಮ್ಮ ಜವಾಬ್ದಾರಿಕೆಯನ್ನು ಅರಿತುಕೊಂಡು ತಮ್ಮ ಜೀವನದ ಮೂಲಕವಾಗಿಯೂ ಕರ್ತನೆ ಸೇವೆಯಲ್ಲಿ ಉತ್ತೇಜನ ಪ್ರೋತ್ಸಾಹ ಕೊಡುತ್ತಾ ಉತ್ತಮವಾದ ಸಾಧನಗಳಾಗಿ ಜೀವಿಸುವ ಹಾಗೆ ನಡೆಸೆಂದು ಯೇಸುವಿನ ನಾಮದಲ್ಲಿ ನಿನ್ನನ್ನು ಬೇಡುತ್ತೇವೆ ನಮ್ಮ ದೇವರೇ, ಆಮೆನ್. ಮನ ಮುಟ್ಟುವಂಥ ಸಂದೇಶದ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡಿ ಕ್ರಿಸ್ತನ ಸೇವೆಯಲ್ಲಿ ನಮ್ಮನ್ನು ಮರುಪ್ರತಿಷ್ಠೆ ಮಾಡಿಕೊಳ್ಳುವಂತೆ ನಡೆಸಿದಂಥ ಪೂಜ್ಯ ಬಿಷಪರಿಗೆ ಈ ಸಮಯದಲ್ಲಿ ನಾನು ಬಳ್ಳಾರಿ ಏರಿಯಾದ, ಶಿವಮೊಗ್ಗ ಏರಿಯಾದ, ಎನ್ ಕೆ ಏರಿಯಾದ ಮತ್ತು ಎನ್ ಕೆ ಎ ಏರಿಯಾದ ಎಲ್ಲ ಸಭಾಪಾಲಕರ ಪರವಾಗಿ ನಾನು ಹೃದಯಪೂರ್ವಕವಾಗಿ ವಂದಿಸ್ತೇನೆ. ನಿಮ್ಮ ಪ್ರಾರ್ಥನೆ ಮತ್ತು ಆಶೀರ್ವಾದ ಸದಾಕಾಲವು ನಮ್ಮೊಂದಿಗೆ ಇರಲಿ ಎಂಬುದಾಗಿ ನಾವು ಬಯಸ್ತೇವೆ. ಮತ್ತು ಕ್ರಿಸ್ತನನ್ನು ಮಹಿಮೆಪಡಿಸುವಂಥ, ಆತನ ಗುಣಾತಿಶಯಗಳನ್ನು ಪ್ರಚುರಪಡಿಸುವಂಥ ಸೇವಕರು ನಾವಾಗಿ ಯಥಾರ್ಥ ಸೇವೆ, ನಂಬಿಗಸ್ತಿಕೆಯ ಸೇವೆ, ಕ್ರಿಸ್ತನ ಮೆಚ್ಚುವಂಥ ಸೇವೆಯನ್ನು ನಾವು ಮಾಡುವಂತೆ ಸಭೆಯವರಾದಂಥ ನೀವೆಲ್ಲರೂ ಸಹ ನಮಗೋಸ್ಕರವಾಗಿ ನಿಮ್ಮ ಪ್ರತಿನಿತ್ಯದ ಕುಟುಂಬ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸಬೇಕೆಂಬುದಾಗಿ ಎಲ್ಲ ಸಭಾಪಾಲಕರ ಪರವಾಗಿ ನಾನು ನಿಮ್ಮನ್ನು ಪ್ರೀತಿಯಿಂದ ವಿನಂತಿಸಿಕೊಳ್ತೇನೆ. ಕೊನೆಯದಾಗಿ ಸಂಗೀತದಲ್ಲಿ 195 ಸಂಗೀತದ 1 ಮತ್ತು 4 ಚರಣವನ್ನು ಆಡೋಣ. ಸಂಗೀತ 195 ಅದರ 1 ಮತ್ತು 4 ಚರಣ. ಸೇ ಸುಜೇ ನಾಮ
ದೈವಾಶೀರ್ವಾದ ನಂತರ 197ನೇ ಸಂಗೀತದ ಮೊದಲನೇ ಚರಣವನ್ನು ಆಡಿ ಸಮಾಧಾನದಿಂದ ಜೀವಿಸೋಣ. 197ನೇ ಸಂಗೀತದ ಮೊದಲನೇ ಚರಣ. ನಾವೆಲ್ಲರೂ ಮನಸ್ಸಿನಿಂದ ಪ್ರಭು ತಾನೇ ಕಲಿಸಿದ ಪ್ರಾರ್ಥನೆಯನ್ನು ಆರೈಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿರುವೆಯಲ್ಲಿ, ನಮ್ಮ ಅಂದಿನಿಂದ ಆಹಾರ ನಿಮಿತ್ತ ದಯಪಾಲಿಸು, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು, ನಮ್ಮನ್ನು ಶೋಧನೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು, ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಂದೆ ಸ್ವಾಮಿಯೇ. ಆಮೆನ್. ವಿಶ್ವಾಸದಿಂದ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಶಾಶ್ವತವಾದ ಒಡಂಬಡಿಕೆಯನ್ನು ನಿಶ್ಚಯಪಡಿಸುವುದಕ್ಕಾಗಿ ತನ್ನ ರಕ್ತವನ್ನು ಸುರಿಸಿಕೊಂಡು ಸಭೆಯ ಹಿಂಡಿಗೆ ಮಹಾಪಾಲಕನಾಗಿರುವ ನಮ್ಮ ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಬರಮಾಡಿದ ಶಾಂತಿದಾಯಕನಾದ ದೇವರು, ನೀವು ತನ್ನ ಚಿತ್ತವನ್ನು ನೆರವೇರಿಸುವ ಹಾಗೆ ಸಕಲ ಸತ್ಕಾರ್ಯಗಳಿಗೆ ಬೇಕಾದ ಅನುಕೂಲತೆಯನ್ನು ನಿಮಗೆ ಅನುಗ್ರಹಿಸಲಿ. ಆತನು ಯೇಸು ಕ್ರಿಸ್ತರ ಮೂಲಕ ತನಗೆ ಸಮರ್ಪಕವಾದದ್ದನ್ನು ನಮ್ಮಲ್ಲಿ ನಡೆಸಲಿ. ಯುಗ ಯುಗಾಂತರಗಳಲ್ಲಿಯೂ ಆತನಿಗೆ ಸ್ತೋತ್ರ. ಆಮೇನ್.